हरि ओम। सृष्टिस्थित्यप्ययेहा नियतिदृशितमो बन्धमोक्षश्च यस्मात् अस्य श्री ब्रह्मरुद्रप्रभृतिसुरनरद्विजशत्रुवात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययोजो गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। भवति यदनुभावादृढमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम मतसि निधत्तां सन्निधिं मानसे च। नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसपरान् रघुत्तमगुरून् वैदग्ध्यवरामनिधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। स्वस्त्यस्तु अशेषसन्मङ्गलानि सन्तु श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते पारमहंस्यां संहितायाम् अद्य कथाप्रसक्तौ किञ्चित् पूर्वप्रसक्तप्रमेयानुवादः। हरिः ओम्। ಮಹಾನುಭಾವರಾದ ಶುಕಾಚಾರ್ಯರ ಆಗಮನವಾಗಿದೆ. ಪರಮ ಭಗವದ್ಭಕ್ತರು ದೇವರಲ್ಲಿಯೇ ಆನಂದವನ್ನು ಅನುಭವಿಸುವವರು. ಸುಖ ಶು ಅಂದರೆ ಅನಂತ ಸುಖಪೂರ್ಣನಾದ ಭಗವಂತ, ತೃತೀಯ ಅತಿಶಯೇ ಅಂತ. ಅನಂತ ಸುಖಪೂರ್ಣನಾದ ಭಗವಂತ ಶು, ಕ ಅಂದರೆ ಆನಂದ, ಶುಕ ಆ ಭಗವಂತನ ಧ್ಯಾನದಲ್ಲಿಯೇ ಆನಂದವನ್ನು ಅನುಭವಿಸುವವರು. ವಿಷಯಗಳ ಭೋಗದಿಂದ ಅವರಿಗೆ ಆನಂದ ಇಲ್ಲ, ವಿಷಯಗಳ ತ್ಯಾಗದಿಂದ ಆನಂದವನ್ನು ಅನುಭವಿಸುವ ಮಹಾನುಭಾವರು ಶುಕಾಚಾರ್ಯರು. ಆನಂದವನ್ನು ಅನುಭವಿಸಿಕೊಂಡು ತಾವೇ ಒಳಗೆ ಮೆಲಕು ಹಾಕುವವರು ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಶ್ರೀಮದ್ ಭಾಗವತದಂತಹ ಶ್ರೇಷ್ಠವಾದ ಅಮೃತವನ್ನು ಉಪದೇಶ ಮಾಡಿದವರು. ಕ ಅನ್ನುವುದಕ್ಕೆ ಮಾತನಾಡು ಅಂತೂ ಅರ್ಥ ಇದೆ, ಕೈ ಶಬ್ದೇ. ಶು ಆನಂದಪ್ರದನಾದಂತಹ ಭಗವಂತ,
ಅಂತಹ ಭಗವಂತನ ಮಹಿಮೆಯನ್ನು ತಿಳಿಸುವ ಶ್ರೀಮದ್ ಭಾಗವತವನ್ನು ಕಾಯತಿ ಉಪದೇಶ ಮಾಡ್ತಾರೆ ಅನ್ನುವುದಕ್ಕಾಗಿ ಶುಕಃ ಅಂತಹ ಶುಕಾಚಾರ್ಯರು ದಿಗಂಬರರಾಗಿ ಯಾವ ದೇಹಾಭಿಮಾನವೂ ಇಲ್ಲದೆ ಭಗವಂತನ ಧ್ಯಾನದಲ್ಲಿ ಆಸಕ್ತರಾದ ಮಹನೀಯರು ಬಂದಿದ್ದಾರೆ. ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ, ಯತ್ ಶ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ಮುಮೂರ್ಷುಭಿ, ಏನು ಮಾಡಬೇಕು, ಯಾವುದರ ಶ್ರವಣ ಅತ್ಯಂತ ಮುಖ್ಯವಾದದ್ದನ್ನು ಹೇಳಿ, ವ್ಯರ್ಥವಾದ ಮಾತುಗಳು ನಮಗೆ ಬೇಡವೇ ಬೇಡ ಅಂತ ನೋಡಿ. ಅಂದರೆ ಪರೀಕ್ಷಿತ್ ರಾಜ ನಮ್ಮೆಲ್ಲರಿಗೂ ಈ ಮಾತನ್ನು ಹೇಳ್ತಾ ಇದ್ದಾನೆ. ಎಲ್ಲರಿಗೂ ಅನಿಸ್ಬೋದು ಇದು ನಮಗೆ ಸಂಬಂಧವೇ ಇಲ್ಲಲ್ಲ ಅಂತ. ಅವನಿಗೆ ಏಳೇ ದಿನಗಳಲ್ಲಿ ಮರಣವಾಗುವ ನಿಶ್ಚಯವಿದ್ದದ್ದಕ್ಕೆ ಅವಸರ ಇತ್ತು, ಹೆಚ್ಚು ಮಾತನಾಡಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಬೇಗ ಹೇಳಿ ಏನು ಸಾಧನೆ ಮಾಡಬೇಕು. ಮರಣ ಸನ್ನಿಹಿತವಾದಾಗ ವ್ಯಕ್ತಿ ಏನು ಚಿಂತನೆ ಮಾಡಬೇಕು, ವ್ಯರ್ಥ ಕಾಲಹರಣವಾಗದಂತೆ ಶ್ರವಣ ಮನನ ನಿಧಿಧ್ಯಾಸನ ಜಪ ಅಥವಾ ಇನ್ನೇನಾದರೂ ಕರ್ತವ್ಯಗಳಿದ್ದರೆ ಅದನ್ನು ತಿಳಿಸಿ, ಬೇರೆ ಮಾತನಾಡೋದಕ್ಕೆ ಹೊತ್ತಿಲ್ಲ ಅಂತ. ಅದು ಅವನಿಗೆ ಸರಿ, ನಮಗೆ ಯಾಕೆ? ಬೇಕಾದಷ್ಟು ದೀರ್ಘವಾದ ಆಯುಷ್ಯ ಇದೆ, ಬೇಕಾದಷ್ಟು ಹರಟೆಗಳನ್ನು ಹೊಡೆದು ಬೇರೆ ಎಲ್ಲ ಕೆಲಸಗಳನ್ನು ಮಾಡಿ ಸಮಯ ಸಿಕ್ಕಾಗ ಸಂದರ್ಭ ಇದ್ದಾಗ ಅಲ್ಪ ಸ್ವಲ್ಪ ದೇವರ ಸ್ಮರಣೆ ಮಾಡಿದರೆ ಜಪ ಮಾಡಿದರೆ ಸಾಕಲ್ವಾ ಅಂತ. ಶ್ರೀಮದ್ ಭಾಗವತ ನಮಗೆ ಸೂಚನೆ ಮಾಡುತ್ತದೆ, ಪರೀಕ್ಷಿತ್ ರಾಜನಿಗೆ ಅವಸರ ಇರಲಿಲ್ಲ. ಯಾಕೆ ಅಂದರೆ ಏಳು ದಿನ ಅಂತ ಖಾತ್ರಿ ಇತ್ತು. ನಮಗೆ ಯಾರಿಗೂ ಕೂಡ ನಿರ್ಣಯ ಇಲ್ಲ, ಇನ್ನು ಏಳು ಕ್ಷಣವೋ ಏಳು ಗಂಟೆಗಳೋ ಏಳು ದಿನಗಳೋ ಏನೂ ಗೊತ್ತಿಲ್ಲ. ಎರಡನೇ ಕ್ಷಣಕ್ಕೂ ಹೋಗ್ಬೋದು, ಅವನಿಗೆ ಇನ್ನೂ ಏಳು ದಿನ ಅನ್ನುವ ನಿರ್ಣಯ ಆಗಿತ್ತು. ಸಾಕಷ್ಟು ಸಮಯ ಇದೆ, ಬೇಕಾದಷ್ಟು ಕೆಲಸ ಮಾಡ್ಬೋದು ಏಳು ದಿನಗಳಲ್ಲಿ. ಆದರೆ ಇನ್ನುಳಿದ ಮಾನವರಿಗೆ ನಮಗೆ ಬೇಕಾದಷ್ಟು ಸಮಯ ಇದೆ ಅಂತ ಹೇಳೋದಕ್ಕೆ ಏನು ಗ್ಯಾರಂಟಿ ಇದೆ? ಎರಡನೇ ಕ್ಷಣದಲ್ಲಿ ಕಣ್ಣು ಮುಚ್ಚಬಹುದು. ಹಾಗಾದರೆ ಅವನಿಗಿಂತಲೂ ಅವಸರದಿಂದ ಈ ಪ್ರಶ್ನೆಯನ್ನು ಮಾಡಿ ಜ್ಞಾನಿಗಳಿಂದ ನಾವು ತತ್ವಗಳನ್ನು ತಿಳಿಯಬೇಕಾದ ಅಗತ್ಯವಿದೆ ಅನ್ನುವುದನ್ನು ಮರವರಿಕೆ ಮಾಡಿಕೊಳ್ಬೇಕು. ಹಾಳು ಹರಟೆ ಹೊಡೆಯುವುದಕ್ಕೆ ಸಮಯ ಇಲ್ಲ, ವ್ಯರ್ಥ ಕಾಲಹರಣೆ ಮಾಡುವಂತಿಲ್ಲ. ವೃಥಾ ಕರ್ಮ ಕೃತಿಹ್ವಾಪಿ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ, ವ್ಯರ್ಥವಾದ ಕರ್ಮಗಳನ್ನು ಮಾಡಿ ಕಾಲವನ್ನು ಹಾಳು ಮಾಡಿಕೊಳ್ಳುವುದು ಬೇಡ, ಸಮಯವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ಪರೀಕ್ಷಿತ್ ರಾಜ ತೋರಿಸುವ ಅವಸರದಿಂದ. ನಾವೆಲ್ಲ ಎಷ್ಟು ಅವಸರದಿಂದ ಕೆಲಸ ಮಾಡಬೇಕು, ಅವಸರದಿಂದ ಅಂದರೆ ಬೇರೆ ವ್ಯರ್ಥ ಕೆಲಸ ಮಾಡಬಾರದು ಅನ್ನೋ ಅರ್ಥದಲ್ಲಿ ಅವಸರವೇ ಹೊರತು, ಜಪ ಮಾಡೋದು ಪಾರಾಯಣ ಮಾಡೋದು ಪಾಠ ಕೇಳೋದು ಅದು ಅವಸರ ಅವಸರವಾಗಿ ತಿಳಿಯದೆ ಹೋಗಬೇಕು ಅಂತ ಅರ್ಥದಲ್ಲಿ ಅಲ್ಲ. ಇನ್ನಿತರ ಕೆಲಸಗಳನ್ನು ಮಾಡಿ ವ್ಯರ್ಥ ಕಾಲಹರಣ ಮಾಡುವುದಲ್ಲ. ಪರೀಕ್ಷಿತ್ ರಾಜರ ಈ ಉತ್ಸುಕತೆ, ಸಾಧನೆಯ ಬಗ್ಗೆ ಇರುವಂತಹ ಅವರ ತವಕ, ಇದನ್ನು ಕಂಡಂತಹ ಶುಕಾಚಾರ್ಯರಿಗೆ ಪರಮಾನಂದವಾಗಿತ್ತು. ಜ್ಞಾನಿಗಳಿಗೆ ಅದೇ ಬೇಕು. ನಿಜವಾಗಿ ಅಂತಹ ವ್ಯಕ್ತಿಗಳನ್ನು ಕಂಡಾಗ ಆನಂದವಾಗ್ತದೆ. ಕೆಲವರಿಗೆ ಹಣ ಬೇಕು, ಉದ್ಯೋಗ ಬೇಕು, ಮದುವೆ ಬೇಕು, ಮಕ್ಕಳು ಬೇಕು, ಐಶ್ವರ್ಯ ಬೇಕು, ಅಧಿಕಾರ ಬೇಕು, ಇನ್ನೇನೇನೋ ಕಷ್ಟಗಳ ಪರಿಹಾರ ಬೇಕು. ಆದರೆ ಕೆಲವರಿಗೆ ಮಾತ್ರ ಅದೇನೂ ಬೇಕಿಲ್ಲ. ದೇವರಲ್ಲಿ ಭಕ್ತಿ ಬೇಕು, ಜ್ಞಾನ ಬೇಕು, ವೈರಾಗ್ಯ ಬೇಕು, ಸಾಧನೆ ಮಾಡಬೇಕು, ಹೆಚ್ಚು ಶಾಸ್ತ್ರಗಳ ಅಧ್ಯಯನ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಹೆಚ್ಚು ಜಪ ಮಾಡಬೇಕು, ಹೆಚ್ಚು ಪಾರಾಯಣ ಮಾಡಬೇಕು, ಹೆಚ್ಚು ಪರೋಪಕಾರ ಮಾಡಬೇಕು, ಹೆಚ್ಚು ಸಜ್ಜನರ ಸೇವೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಅದಕ್ಕಾಗಿ ಏನಾದರೂ ದಾರಿ ತೋರಿ ಅಂತ ಹೇಳ್ತಾರಲ್ಲ, ಆಗ ಜ್ಞಾನಿಗಳಿಗೆ ಬಹಳ ಸಂತೋಷವಾಗ್ತದೆ. ಶುಕಾಚಾರ್ಯರಂತಹ ಮಹಾಜ್ಞಾನಿಗಳಿಗೆ, ರುದ್ರಾಂಶ ಸಂಭೂತರಿಗೆ ಎಷ್ಟು ಆನಂದ ಆಗಿದೆ. ಮನಸ್ಸಿನಲ್ಲಿ ಕಪಟ ಇದ್ದು ಹೀಗೇನಾದರೂ ಹೇಳಿದ್ದಕ್ಕೆ ಕೆಲವರು ನಾಟಕೀಯವಾಗಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಡಿ ಅಂತ ಪ್ರಾರ್ಥನೆ ಮಾಡಿದರೆ ಮಾನವರು ಮೋಸ ಹೋಗಬಹುದು. ಆದರೆ ಮನೋಭಿಮಾನಿಗಳಂತಹ ಶುಕಾಚಾರ್ಯರಿಗೆ ಇವನ ಮನಸ್ಸಿನಿಂದ ಕೇಳ್ತಾ ಇದ್ದಾನ ನಾಟಕ ಮಾಡ್ತಾ ಇದ್ದಾನ ಅಂತ ಗೊತ್ತಾಗೋದಿಲ್ವಾ? ಅವನ ಮನಸ್ಸನ್ನು ಪ್ರತ್ಯಕ್ಷವಾಗಿ ತಿಳಿದಂತಹ ಶುಕಾಚಾರ್ಯರಿಗೆ
ಇವನ ಭಕ್ತಿ, ಇವನ ಶ್ರದ್ಧೆ, ಇವನ ತ್ಯಾಗ ಅದನ್ನು ಕಂಡು ಹೇಳ್ತಾರೆ. ವರೀಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವಿತ್ ಸಮ್ಮತಃ ಪೂಸಾಂ ಶ್ರೋತವ್ಯಾದಿಶಯ ಪರಃ. ಏನು ಕೇಳಬೇಕು, ಏನು ಚಿಂತನೆ ಮಾಡಬೇಕು, ಜೀವನದಲ್ಲಿ ಯಾವುದು ಪ್ರಧಾನವಾದ ಕರ್ತವ್ಯ, ಮೋಕ್ಷ ಸಾಧನ ಯಾವುದು ಅಂತ ಕೇಳ್ತೀಯಲ್ಲ, ಇದು ನಿನ್ನೊಬ್ಬನಿಗೆ ಲಾಭವಾಗುವ ಪ್ರಶ್ನೆಯಲ್ಲ ಪರೀಕ್ಷಿತ್. ಇಡೀ ಜಗತ್ತಿಗೆ ಇದರಿಂದ ಹಿತ ಇದೆ, ಬಹಳ ಸಂತೋಷ ನೀನು ಮಾಡಿದಂತಹ ಪ್ರಶ್ನೆಯನ್ನು ಕೇಳಿ ಅಂತ ಹೇಳ್ತಾರೆ. ಹತ್ತು ಹಲವು ವಿಚಾರಗಳಿಗೆ ಅವಕಾಶವೇ ಇಲ್ಲ ಇಲ್ಲಿ. ಯಾರು ಅಜ್ಞಾನಿಗಳು ವ್ಯರ್ಥ ಕಾಲಹರಣ ಮಾಡುವವರೋ ಅಂಥವರಿಗೆ ಸಾಕಷ್ಟು ಕೇಳುವುದಕ್ಕಿದೆ, ಹೇಳುವುದಕ್ಕಿದೆ, ಇದೋ ಅದೋ ಏನೇನೋ ಇದೆ. ಅರ್ಧರಾತ್ರಿಯೆಲ್ಲ, ದಿನದ ಅರ್ಧ ಭಾಗ ಎಲ್ಲ ನಿದ್ರೆಯಲ್ಲಿ ಕಳೀತಾರೆ. ನಿದ್ರೆಯ ಹೃಯತೆ ನಕ್ತಂ ವ್ಯವಾಯೇನ ನವಂವಯ, ಭೋಗದಲ್ಲಿ ತಾರುಣ್ಯವನ್ನು ಹಾಳು ಮಾಡಿಕೊಳ್ತಾರೆ. ದಿವಾಚಾರ್ಥೇಹಯ ರಾಜನ್ ಕುಟುಂಬ ಭರಣೇನವ, ದುಡ್ಡು ಸಂಪಾದನೆ ಮಾಡುವುದರೊಳಗೆ ಹಗಲೆಲ್ಲ ಕಳೆದು ಹೋಗ್ತದೆ. ಪೋಷಣೆ ಮಾಡುವುದರೊಳಗೆ ಇದೇ ತಮ್ಮ ಜೀವನದ ಗುರಿ ಅಂತಿಟ್ಟುಕೊಂಡ ಅಜ್ಞಾನಿಗಳಿದ್ದಾರಲ್ಲ, ಅವರಿಗೆ ಬೇರೆ ಬೇರೆ ವಿಷಯಗಳನ್ನು ಕೇಳಬೇಕು, ಬೇರೆ ಬೇರೆ ದಾರಿಗಳನ್ನು ಹುಡುಕಬೇಕು ಹಣ ಸಂಪಾದನೆಗೆ. ಆದರೆ ಯಾರು ತತ್ವಜ್ಞಾನಿಗಳಿದ್ದಾರೆ, ವಿವೇಕಿಗಳಿದ್ದಾರೆ, ವಿವೇಕಿಗಳ ಸಹವಾಸ ಮಾಡುವವರಿದ್ದಾರೆ, ಅಂಥವರ ದೃಷ್ಟಿಯಲ್ಲಿ ಕೇಳಬೇಕಾದದ್ದು, ತಿಳಿಯಬೇಕಾದದ್ದು, ಹೇಳಬೇಕಾದದ್ದು ಒಂದೇ ಒಂದಿದೆ, ಅದು ಭಗವಂತ. ಅವರ ಮನಸ್ಸಿನಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ, ಅವರ ಮನಸ್ಸಿನಲ್ಲಿ ಯಾವ ಗೊಂದಲ ಇಲ್ಲ, ಒಬ್ಬನೇ ಒಬ್ಬ ಭಗವಂತನ ಬಗ್ಗೆ ಅವರು ತಿಳಿಯಬೇಕಾಗಿದೆ. ಅಂತಹ ಪರಮಾತ್ಮನ ಬಗ್ಗೆ ಶ್ರವಣವನ್ನು ಮಾಡು, ಭಗವಂತನ ಮಹಿಮೆಯನ್ನು ಕೇಳು, ಪರಮಾತ್ಮನ ಗುಣಗಳನ್ನು ಗಾನ ಮಾಡು. ಇದೇ ಏಳು ದಿನಗಳಲ್ಲಿ ನೀನು ಮಾಡಬೇಕಾದಂತಹ ಮುಖ್ಯ ಕರ್ತವ್ಯ. ಇದರ ಬಗ್ಗೆ ಬೇರೆ ಚಿಂತೆಯೇ ಬೇಡ, ಇನ್ನೊಂದು ಆಲೋಚನೆಯೇ ಬೇಡ ನಿನ್ನ ಮನಸ್ಸಿನಲ್ಲಿ. ಏತಾವಾನ್ ಸಾಂಖ್ಯಯೋಗಾಭ್ಯಾಂ ಸ್ವಧರ್ಮ ಪರಿನಿಷ್ಠೆಯ ಜನ್ಮ ಲಾಭ ಪರಃ ಪೂಸಾಂ ಅಂತೆಯೇ ನಾರಾಯಣ ಸ್ಮೃತಿ. ನಿನ್ನೆ ದಿವಸ ಕೇಳಿದ್ದೀರಿ ಜೀವನದ ಗುರಿ ಏನಾಗಿರಬೇಕು, ಜನ್ಮ ಸಾರ್ಥಕವಾಗುವುದು ಯಾವಾಗ, ಅಂತೆಯೇ ನಾರಾಯಣ ಸ್ಮೃತಿ. ಕೊನೆಯ ಕಾಲದಲ್ಲಿ ಭಗವಂತನ ಸ್ಮರಣೆ ಬಂದರೆ ಅವನು ಹುಟ್ಟಿದ್ದು ಸಾರ್ಥಕ. ಇವತ್ತು ಹುಟ್ಟುತ್ತಾನೆ, ಇನ್ನು 100 ವರ್ಷ ಇರ್ತಾನೆ ಅಂತಾಗಬಹುದು. ಇವತ್ತು ಹುಟ್ಟಿದ ಆ ವ್ಯಕ್ತಿಯ 100 ವರ್ಷದ ಬದುಕು ಸಾರ್ಥಕವೋ ವ್ಯರ್ಥವೋ ಇದರ ನಿರ್ಣಯ ಒಂದು ಕ್ಷಣದಲ್ಲಿ ಆಗತ್ತೆ, ಅದು ಕೊನೆಯ ಕ್ಷಣ. ಕೊನೆಯ ಕ್ಷಣದಲ್ಲಿ ಹರಿಸ್ಮರಣೆಯಾದರೆ ಅವನ ಇಡೀ 100 ವರ್ಷದ ಜೀವನ ಸಾರ್ಥಕ, ಇಲ್ಲ ಅಂದರೆ ವ್ಯರ್ಥವಾದಂತೆ. ಯಾಕೆಂದರೆ ಕೊನೆಯ ಕಾಲದಲ್ಲಿ ಸ್ಮರಣೆ ಬಂದ್ರೇ ಮೋಕ್ಷ ಆಗೋದು, ಮೋಕ್ಷವೇ ಮಹಾಪುರುಷಾರ್ಥ, ಆ ಮಹಾಪುರುಷಾರ್ಥ ಇಲ್ಲ ಅಂದರೆ ವ್ಯರ್ಥ. ಅಂತಹ ಸಾರ್ಥಕ ಜೀವನ ನಾವು ನಡೆಸಬೇಕಾದರೆ ಇನ್ನೆಷ್ಟು ಜನ್ಮಗಳನ್ನು ತೆಗೆಯಬೇಕೋ ಗೊತ್ತಿಲ್ಲ. ಎಷ್ಟೋ ಜನ್ಮಗಳಲ್ಲಿ ನಿರಂತರವಾದ ಸಾಧನೆಯನ್ನು ಮಾಡಿದಾಗ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆ ಬರುತ್ತದೆ, ಅದರಿಂದ ಭಗವಂತನ ಪ್ರಸಾದವಾಗಿ ಮೋಕ್ಷವಾಗ್ತದೆ. ಅಂತಹ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಬರುವುದಕ್ಕೆ ಏನು ಮಾಡಬೇಕೋ ಅದನ್ನು ನೀನು ಮಾಡು. ಪರೀಕ್ಷಿತ್ ರಾಜರಿಗೆ ಅದು ಬರುವುದಕ್ಕೆ ಸಾಧ್ಯ ಇದೆ, ಯಾಕೆಂದರೆ ಅವರಿಗೆ ಚರ್ಮ ಶರೀರ. ಹೀಗಾಗಿ ಅಂತ್ಯಕಾಲದಲ್ಲಿ ಭಗವಂತನ ಸ್ಮರಣೆಯನ್ನು ಮಾಡಿ ತಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವಂತಹ ಮಹಾನುಭಾವರು ಪರೀಕ್ಷಿತ್ ರಾಜರು. ಶ್ರೀಮದ್ ಭಾಗವತ ಇದಕ್ಕೆ ಶ್ರೇಷ್ಠವಾದಂತಹ ಸಾಧನ. ಭಾಗವತದ ಶ್ರವಣವನ್ನು ಮಾಡು. ಇದಂ ಭಾಗವತನ್ನಾಮ ಪುರಾಣಂ ಬ್ರಹ್ಮಸಂಹಿತಂ ಅಧೀತವಾನ್ ದ್ವಾಪರಾದೌ ಪಿತುರ್ದ್ವೈಪಾಯನಾದಹಂ. ವೇದಗಳಿಗೆ ಸಮಾನವಾದದ್ದು ಶ್ರೀಮದ್ ಭಾಗವತ. ಅಪೌರುಷೇಯವಾದ ವೇದಗಳಿಗಿರುವ ಸ್ಥಾನ ಶ್ರೀಮದ್ ಭಾಗವತಕ್ಕಿದೆ. ಮಹಾಭಾರತವಾದರೆ ವೇದಗಳಿಗಿಂತಲೂ ಮಿಗಿಲಾದದ್ದು, ಶ್ರೀಮದ್ ಭಾಗವತ ವೇದಗಳಿಗೆ ಸಮಾನವಾದದ್ದು. ಎರಡನ್ನೂ ವೇದವ್ಯಾಸದೇವರೇ ರಚನೆ ಮಾಡಿದ್ದು, ಆದರೆ ವೇದವ್ಯಾಸದೇವರ ಸಂಕಲ್ಪದಂತೆ ಅವರ ಇಚ್ಛೆಯಂತೆ ವೇದಗಳಿಗೆ ಸಮಾನವಾಗಿ ಅಪೌರುಷೇಯವಾದ ವೇದಗಳಿಗೆ ಏನು ಪ್ರಾಮಾಣ್ಯ ಇದೆ, ಎಂತಹ ಸ್ಥಾನ ಇದೆ, ಏನು ಮಾನ ಇದೆ, ಯಾವ ರೀತಿಯ ಅರ್ಥ ಗರ್ಭಿತತೆ ಇದೆ, ಅದನ್ನೊಳಗೊಂಡಂಥದ್ದು ಶ್ರೀಮದ್ ಭಾಗವತ.
ವೇದವ್ಯಾಸದೇವರು ದ್ವಾಪರ ಯುಗದಲ್ಲಿ ಇದನ್ನು ತಿಳಿಸಿದ್ದಾರೆ. ಕೃಷ್ಣಾವತಾರದ ಆದಿಯಲ್ಲಿ ನಮಗೆ ಉಪದೇಶ ಮಾಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳಿದರು ಅಂದರೆ, ಶುಕಾಚಾರ್ಯರು ವೇದವ್ಯಾಸದೇವರು ನಮ್ಮಪ್ಪ ಅಂತ ದೊಡ್ಡವರಲ್ಲ, ಅವರು ಸರ್ವಜ್ಞರು. ಯಾಕೆ ಅಂದರೆ ಇನ್ನೂ ಕೃಷ್ಣಾವತಾರವೇ ಆಗಿಲ್ಲ. ಕೃಷ್ಣಾವತಾರದ ಮೊದಲೇ ಸಮಗ್ರವಾದ ಶ್ರೀಮದ್ ಭಾಗವತವನ್ನು, ಕೃಷ್ಣಾವತಾರದ ಎಲ್ಲ ಲೀಲೆಗಳನ್ನು ಹಾಗೂ ಇನ್ನುಳಿದ ಅವತಾರಗಳ ಲೀಲೆಗಳನ್ನು ನಿರೂಪಣೆ ಮಾಡಿದ್ದಾರೆ. ಪಾಂಡವರ ಕಥೆಗಳನ್ನೆಲ್ಲ ಹೇಳಿದ್ದಾರೆ, ಯಾವುದೂ ನಡೆದೇ ಇಲ್ಲ ಇನ್ನು. ಹಾಗಾದರೆ ಏನೆಲ್ಲ ಬರುತ್ತೆ ನಿಮಗೆ ಗೊತ್ತು. ಭಾಗವತದಲ್ಲಿ ಅನೇಕ ಬಾರಿ ಎಲ್ಲರೂ ಶ್ರವಣ ಮಾಡಿರ್ತೀರಿ, ಎಷ್ಟು ಕಥೆಗಳು, ಎಷ್ಟು ಸೂಕ್ಷ್ಮವಾದ ಲೀಲೆಗಳು, ಏಕಾಂತದಲ್ಲಿ ನಡೆದ ಸಂವಾದಗಳು, ಇಬ್ಬರಲ್ಲಿಯೇ ನಡೆದ ಸಂವಾದಗಳೆಲ್ಲ ಬರುತ್ತೆ. ಇವುಗಳೆಲ್ಲವನ್ನು ಘಟನೆ ನಡೆದ ಮೇಲೆ ತಿಳಿದುಕೊಳ್ಳೋದೇ ಕಷ್ಟ, ಘಟನೆಯಾಗುವ ಮೊದಲೇ ಎಲ್ಲವನ್ನೂ ತಿಳಿದುಕೊಂಡು ಹೇಳಿದ್ದಾರೆ ಅಂದರೆ ಎಂತಹ ಸರ್ವಜ್ಞ ತಮರು ವೇದವ್ಯಾಸದೇವರು. ಅಂತಹ ಮಹಾನುಭಾವರು ಹೇಳಿದಂತಹ ಗ್ರಂಥ ಇದು. ಆದ್ದರಿಂದ ಅತ್ಯಂತ ಪ್ರಾಮಾಣಿಕವಾದಂತಹ ಗ್ರಂಥ. ಇದನ್ನು ನಾನು ಉಪದೇಶ ಮಾಡ್ತೇನೆ, ಶ್ರವಣ ಮಾಡು. ಏಳು ದಿನಗಳು ಮಾತ್ರ ಉಳಿದಿದೆ ಅಂತ ದುಃಖಪಡಬೇಡ, ಏಳು ದಿನಗಳು ಉಳಿದಿವೆಯಲ್ಲ ಅಂತ ಸಂತೋಷಪಡು. ಖಟ್ವಾಂಗೋ ನಾಮ ರಾಜರ್ಷಿ ಜ್ಞಾತ್ವಾ ಇಯತ್ತಾಮಿಹಾಯುಷಃ ಮುಹೂರ್ತಾತ್ ಸಂಗಮುತ್ಸೃಜ್ಯ ಗತವಾನ್ ಅಭಯಂ ಹರಿಂ. ಸೂರ್ಯವಂಶದ ರಾಜ ಖಟ್ವಾಂಗ ಅಂತ ಶ್ರೀರಾಮಚಂದ್ರನ ವಂಶದಲ್ಲಿ ಪೂರ್ವದಲ್ಲಿ ಬರ್ತಾನೆ, ಶ್ರೀರಾಮಚಂದ್ರನಿಗೆ ಪೂರ್ವಜನಾಗಿ ಖಟ್ವಾಂಗ ದೇವತೆಗಳ ಸೇವೆ ಮಾಡುವುದಕ್ಕೆ ಅಂತ ಹೋಗಿರ್ತಾನೆ. ಯುದ್ಧದಲ್ಲಿ ದೇವತೆಗಳ ಸೇವೆ ಮಾಡಿದ, ವರ ಕೇಳು ಅಂದರು, ಆಯುಷ್ಯ ಎಷ್ಟು ಹೇಳಿಯಪ್ಪ ಅಂತ ಕೇಳ್ತಾನೆ. ಆಗ ಅವನಿಗೆ ಹೇಳಿದ್ದು ಒಂದೇ ಒಂದು ಮುಹೂರ್ತ ಅಂತ ಹೇಳ್ತಾನೆ. ಒಂದೇ ಮುಹೂರ್ತ ಅಂದರೆ 48 ನಿಮಿಷ, ಅಷ್ಟೇ ನಿನಗೆ ಆಯುಷ್ಯ ಇದೆ ಅಂದರೆ ಅಷ್ಟರೊಳಗೆ ತಾನು ತನ್ನ ಪಟ್ಟಣಕ್ಕೆ ಬಂದು ಎಲ್ಲ ಸಂಘವನ್ನು ಪರಿತ್ಯಾಗ ಮಾಡಿ ಯಾವುದೇ ಮೋಹ ಮಮತೆಗಳನ್ನು ಇಟ್ಟುಕೊಳ್ಳದೆ ಏಕಾಗ್ರ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡಿ ಸದ್ಗತಿಯನ್ನು ಹೊಂದಿಬಿಟ್ಟ. ಒಂದೇ ಮುಹೂರ್ತ ಇತ್ತು ನೋಡಿ, ಎಷ್ಟು ವಿಚಿತ್ರ. ಅದಕ್ಕೆ ನಾನು ಹೇಳಿದೆ, ಪರೀಕ್ಷಿತರಿಗಿಂತಲೂ ಉಳಿದವರಿಗೆ ಹೆಚ್ಚು ಅವಶ್ಯಕತೆ ಇದೆ ಅಂತ. ಒಂದೇ ಮುಹೂರ್ತ ನಿನ್ನ ಆಯುಷ್ಯ ಇದೆ ಅಂದರೆ ಗಾಬರಿಯಾಗಲಿಲ್ಲ, ದುಃಖಪಟ್ಟಿಲ್ಲ, ಸಾಧನೆ ಮಾಡುವುದಕ್ಕೆ ಅತ್ಯಂತ ಜಾಗರೂಕನಾಗಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ನಾನು ಹೋಗ್ತಾ ಇದ್ದೇನೆ, ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಾ ಇದ್ದೇನೆ, ನೀವು ಹೇಗಿರ್ತೀರೋ ಪಾಪ, ನನ್ನ ಗತಿ ಏನು, ಇದನ್ನೆಲ್ಲ ಮಾತಾಡೋದ್ರಿಂದ ಏನು ಲಾಭ ಇದೆ? ಮಾತಷ್ಟೇ, ಇವನಲ್ಲ, ಯಾರಿಲ್ಲದೇ ಇದ್ದರೂ ಜಗತ್ತು ನಡೆಯುತ್ತಿದೆ, ನಾನಿಲ್ಲದೆ ನೀವೆಲ್ಲ ಹೇಗಿರ್ತೀರೋ ಪಾಪ ಅಂತ ಕೆಲವರು ದುಃಖಪಡ್ತಾರೆ. ಯಾರೂ ಇಲ್ಲದೆ ಜಗತ್ತು ನಡೆಯುತ್ತೆ. ಎಷ್ಟು ಜನ ಆಗಿ ಹೋಗಿದ್ದಾರೆ ಹಿಂದೆ, ಇನ್ನು ಮುಂದೆ ಎಷ್ಟು ಜನ ಬರುವವರಿದ್ದಾರೆ. ಸಸ್ಯಮಿವ ಮರ್ತ್ಯ ಪಚ್ಚದೆ ಸಸ್ಯಮಿವ ಜಾಯತೆ ಪುನಃ. ಬೇಕಾದಷ್ಟು ಜನ ಹಿಂದೆ ಆಗಿ ಹೋಗಿದ್ದಾರೆ, ಮುಂದೆ ಬರುವವರಿದ್ದಾರೆ. ಅದರೊಳಗೆ ನಾನೊಬ್ಬ ಅಂತ ತಿಳಿಯಬೇಕೇ ಹೊರತು ನನ್ನಿಂದಲೇ ಎಲ್ಲವೂ ನಡೆಯುತ್ತೆ ಅಂತ ಬಿಟ್ಟು ಹೋಗುವಾಗ. ಇದೆಲ್ಲ ಇದೇ ತರಹದ ಪ್ರಸಂಗಗಳು ಎಲ್ಲರಿಗೂ ಬರುತ್ತೆ ಅಂತ ಇಟ್ಕೋಬೇಡಿ. ಒಂದು ಮುಹೂರ್ತ, ಏಳು ದಿವಸ, ಗೊತ್ತಾಗುತ್ತೆ, ಗೊತ್ತಾಗೋದಿಲ್ಲ ಬೇಡ. ಕೊನೆ ಪಕ್ಷ ವಯಸ್ಸಾದ ಮೇಲಾದರೂ ಇನ್ನು ನಾವು ಮರಣಕ್ಕೆ ಹತ್ತಿರ ಆಗಿದ್ದೇವೆ ಅಂತ ಗೊತ್ತಾದಾಗಾದರೂ ಹೆಚ್ಚಿನ ಆಸಕ್ತಿಯನ್ನು ಬಿಟ್ಟು ಏಕಾಗ್ರ ಮನಸ್ಸಿನಿಂದ ಏಕಾಂತದಲ್ಲಿದ್ದು ಭಗವಂತನ ಧ್ಯಾನ ಮಾಡ್ತಾ, ಶಾಸ್ತ್ರಗಳ ಅಧ್ಯಯನ ಮಾಡ್ತಾ, ಪಾಠಪ್ರವಚನಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ತನ್ನ ಸಾಧನೆಯನ್ನು ಮಾಡಿಕೊಂಡ್ರೆ ಉದ್ಧಾರವನ್ನು ಹೊಂದುವುದಕ್ಕೆ ಸಾಧ್ಯವಿದೆ ಅಂತನ್ನುವ ಮಾತನ್ನು ತಿಳಿಸ್ತಾರೆ. ಸರಿ, ಅಂತಹ ಭಗವಂತನ ಧ್ಯಾನವನ್ನು ಮಾಡಬೇಕು. ಅದಕ್ಕಾಗಿಯೇ ಶ್ರೀಮದ್ ಭಾಗವತವನ್ನು ನನಗೆ ಉಪದೇಶ ಮಾಡಿದ್ದಾರೆ ವೇದವ್ಯಾಸದೇವರು. ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕಾದರೆ ಮೊದಲು ಸ್ಥೂಲ ರೂಪದ ಚಿಂತನವನ್ನು ಮಾಡಬೇಕು. ಭಗವಂತನ ಸ್ಥೂಲ ರೂಪದ ಚಿಂತನ ಮನುಷ್ಯನ ಕರ್ಮಗಳಿಗೆ ಪರಿಪೂರ್ಣತೆಯನ್ನು ತಂದುಕೊಡುತ್ತೆ. ಮಾಡುವ ಕರ್ಮ ಪರಿಪೂರ್ಣವಾಗಬೇಕಾದರೆ ದೇವರ ಸ್ವಾತಂತ್ರ್ಯವನ್ನು ತಿಳಿಯಬೇಕು, ತನ್ನ ಪಾರತಂತ್ರ್ಯವನ್ನು ತಿಳಿಯಬೇಕು, ದೇವರ ಸರ್ವಕರ್ತೃತ್ವವನ್ನು ತಿಳಿಯಬೇಕು. ಇವುಗಳೆಲ್ಲವೂ ಕೂಡ ಆ ಸ್ಥೂಲ ರೂಪದ ಚಿಂತನದಲ್ಲಿ ಬರ್ತದೆ.
ನಾನು ಮಾತ್ರ ಅಲ್ಲ, ಇಡೀ ಪ್ರಪಂಚವೇ ಭಗವಂತನನ್ನು ಆಶ್ರಯಿಸಿ ಇದೆ. ಪಾತಾಳಮೇತಸ್ಯ ಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ಸು ಗುಲ್ಫೌ ತಲಾತಲಂ ವೈ ಪುರುಷಸ್ಯ ಜಂಘೆ. ಸಮಗ್ರವಾದ 14 ಲೋಕಗಳು ಭಗವಂತನ ದೇಹವನ್ನು ಆಶ್ರಯಿಸಿ ಇವೆ. ಎಲ್ಲ ದೇವತೆಗಳು, ಎಲ್ಲ ಮಾನವರು, ಎಲ್ಲ ಪಶುಗಳು, ಎಲ್ಲ ಪಕ್ಷಿಗಳು, ನದಿ, ಸಮುದ್ರ, ಪರ್ವತಗಳು ಎಲ್ಲವೂ ಭಗವಂತನನ್ನು ಆಶ್ರಯಿಸಿದೆ. ಇಡೀ ಜಗತ್ತನ್ನು ವ್ಯಾಪಿಸಿದ ಆ ಭಗವಂತನ ವಿರಾಟ್ ರೂಪದೊಳಗೆ ಇಡೀ ಪ್ರಪಂಚ ಆಶ್ರಯಿಸಿದೆ. ಅದರೊಳಗೊಂದು ಭೂಮಿ, ಅದೂ ಭಗವಂತನನ್ನೇ ಆಶ್ರಯಿಸಿ ಇದ್ದದ್ದು ಮಧ್ಯಭಾಗದಲ್ಲಿ. ಅದರೊಳಗೊಂದು ದೇಶ, ಅದರೊಳಗೊಂದು ಊರು, ಅದರೊಳಗೊಂದು ಮನೆ, ಅಲ್ಲಿ ನಾನಿದ್ದೇನೆ. ನಾನೆಷ್ಟು ಚಿಕ್ಕವ, ದೇವರೆಷ್ಟು ದೊಡ್ಡವ. ಚೇತನಾಚೇತನಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಆಳುವ ಆ ಭಗವಂತನ ಅಧೀನವಾಗಿ ನಾನಿದ್ದೇನೆ. ನಾನು ಈ ಕಾರ್ಯವನ್ನು ಮಾಡ್ತಾ ಇದ್ದೇನೆ. ನನ್ನನ್ನು ನಿಮಿತ್ತ ಮಾಡಿ ದೇವರು ನನಗೆ ಕೀರ್ತಿ ಕೊಡ್ತಾನಷ್ಟೇ. ನಿಜವಾಗಿ ಒಳಗಿದ್ದು ಮಾಡಿಸುವವ ಆ ಭಗವಂತನೇ. ಹೊರಗೆ ಆಶ್ರಯನಾದವ, ಒಳಗಿದ್ದು ಮಾಡಿಸುವವ ಎಲ್ಲವೂ ದೇವರೇ ಅಂತ ತಿಳಿದು ಕ್ರಿಯಾವಸಾನೇ ಪ್ರಯತಸ್ಮರೇತ್, ಪ್ರತಿಯೊಂದು ಕರ್ಮಗಳ ಕೊನೆಯಲ್ಲಿ ಆ ಭಗವಂತನ ಈ ಸ್ಥೂಲ ರೂಪದ ಚಿಂತನವನ್ನು ಮಾಡಬೇಕು. ನಾವು ಎಲ್ಲಿದ್ದೇವೆ ಅನ್ನೋದನ್ನೇ ಮರೆತು ಇರಬಾರದು. ನಾವು ಭಗವಂತನೊಳಗೇ ಇದ್ದೇವೆ, ಅವನು ಸರ್ವಾಧಾರ. ಮೂರನ್ನು ಸ್ಮರಿಸಬೇಕು ಅಂತಾರೆ ಭಗವದ್ಗೀತೆಯಲ್ಲಿ ಹೇಳುವಾಗ ಕೃಷ್ಣ ಹೇಳ್ತಾನೆ, ಮೈ ಆಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ ಮದಾಶ್ರಯ. ಮದಾಶ್ರಯ ಅನ್ನುವುದಕ್ಕೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ ಗೀತಾಭಾಷ್ಯದಲ್ಲಿ. ಏನು ಚಿಂತನೆ ಮಾಡಬೇಕು ಅಂದರೆ, ಭಗವಾನೇವ ಸರ್ವಂ ಮಯಾ ಕಾರಯತಿ ಸಯೇವ ಚ ಮೇ ಶರಣಂ ತಸ್ಮಿನ್ನೇವ ಚ ಅಹಂ ಸ್ಥಿತಃ ಇತಿ ಸ್ಥಿತಃ. ಮೂರನ್ನು ಚಿಂತನೆ ಮಾಡಬೇಕಂತೆ. ಎಲ್ಲವನ್ನ ಒಳಗಿದ್ದು ದೇವರೇ ಮಾಡಿಸ್ತಾನೆ. ನನಗೇನು ಕಷ್ಟ ಬಂದರೂ ಪರಿಹಾರ ಮಾಡುವುದಕ್ಕೆ ದೇವರೇ ಶರಣು, ರಕ್ಷಕ. ನಾನಿರೋದೇ ದೇವರೊಳಗಿದ್ದೇನೆ, ದೇವರ ಮೇಲೆ ಕುಳಿತಿದ್ದೇನೆ, ದೇವರ ಹೊಟ್ಟೆಯಲ್ಲೇ ಇದ್ದೇನೆ, ಅಥವಾ ದೇವರ ಟಂಕದ ಮೇಲಿದ್ದೇನೆ. ಹೇಗಾದರೂ ಸರಿ, ಅಂತೂ ದೇವರು ನನ್ನನ್ನು ಧಾರಣೆ ಮಾಡಿದ್ದಾನೆ, ಹೊತ್ತು ನಿಂತಿದ್ದಾನೆ. ಯಾವಾಗಲೂ ಸಂಕೋಚವಿಲ್ಲದಂತೆ, ಬೇಸರ ಇಲ್ಲದಂತೆ ನನ್ನನ್ನು ಹೊತ್ತು ನಿಂತ ಆ ಭಗವಂತನ ಸ್ಮರಣೆ ಮಾಡುವುದಕ್ಕೆ ನನಗೆ ಹೊತ್ತಿಲ್ಲ ಅಂತ ನಾನು ಹೇಳಿದರೆ ಎಂತಹ ಕೃತಜ್ಞರು ನಾವು. ಅದಕ್ಕೆ ಈ ಸ್ಥೂಲ ರೂಪದ ಚಿಂತನವನ್ನು ಮಾಡಿ ಪರಮಾತ್ಮನ ಪಾದದಲ್ಲಿ ಪಾತಾಳ ಲೋಕ ಆಶ್ರಿತವಾಗಿದೆ. ಪಾದದ ಮೇಲ್ಭಾಗ ಅಲ್ಲಿ ರಸಾತಲ ಆಶ್ರಿತವಾಗಿದೆ. ಅದರ ಮೇಲೆ ಗಂಟುಗಳಲ್ಲಿ ಮಹಾತಲ, ಮೊಳಕಾಲಿನಲ್ಲಿ ತಲಾತಲ, ಮಂಡೆಯಲ್ಲಿ ಸುತಲ, ತೊಡೆಗಳಲ್ಲಿ ವಿತಲ ಅತಲ, ನಾವು ನೀವುಗಳೆಲ್ಲ ಇದ್ದದ್ದು ಮಹೀತಲ ಭೂಮಿ, ಅದು ಪರಮಾತ್ಮನ ಟೊಂಕದಲ್ಲಿ. ಅತ್ಯಂತ ಪ್ರೀತಿಯ ಮಗುವನ್ನು ಟೊಂಕದ ಮೇಲೆ ಎತ್ತಿಕೊಂಡು ಓಡಾಡ್ತಾರಲ್ಲ, ದೇವರಿಗೆ ನಾವು ಅತ್ಯಂತ ಪ್ರೀತಿಯ ಮಕ್ಕಳು ಅಂತ ಭಾವಿಸೋಣ. ದೇವರ ಟೊಂಕದ ಮೇಲೆ ನಾವೆಲ್ಲ ಕುಳಿತಿದ್ದೇವೆ ಅಂತ ಭಾವಿಸೋಣ. ಚಿಕ್ಕ ವಯಸ್ಸಿನಲ್ಲಿರುವಾಗ ತಾಯಿ ಮಕ್ಕಳನ್ನು ಎತ್ತಿಕೊಂಡು ಓಡಾಡಬಹುದು, ದೊಡ್ಡವರಾದ ಮೇಲೆ ನಡೆಯುವುದಕ್ಕೆ ಕಲಿಸ್ತಾರೆ, ಬೆರಳು ಹಿಡಿದು ನಡೆಸ್ತಾರೆ, ನೀನೇ ಸ್ವತಂತ್ರವಾಗಿ ನಡೆಯಂತ ಮುಂದೆ ದೂಡುತ್ತಾರೆ. ಆದರೆ ಭಗವಂತ ಮಾತ್ರ ನಮ್ಮನ್ನು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಪ್ರತಿ ಜನ್ಮದಲ್ಲಿಯೂ ಟೊಂಕದ ಮೇಲೆ ಎತ್ತಿಕೊಂಡವನು ಕೆಳಗಿಳಿಸೋದೇ ಇಲ್ಲ. ನಾವೇನು ಮಾಡಿದರೂ ಟೊಂಕದ ಮೇಲೇ ಮಾಡೋದು. ಇಷ್ಟು ಪ್ರೀತಿಯಿಂದ ತನ್ನ ಟೊಂಕದ ಮೇಲೆ ಹೊತ್ತು ನಿಂತಿದ್ದಾನೆ ಭಗವಂತ. ನಾವು ಎಲ್ಲಿದ್ದೇವೆ ನಮಗೆ ಗೊತ್ತಿಲ್ಲ ಅಂದರೆ, ನೀವೆಲ್ಲ ನನ್ನ ಟೊಂಕದಲ್ಲೇ ಇದ್ದೀರಿ ಅಂತ ತೋರಿಸುವುದಕ್ಕೆ ಪಾಂಡುರಂಗ ವಿಠಲ ಟೊಂಕದ ಮೇಲೆ ಕೈ ಇಟ್ಕೊಂಡಿದ್ದಾನೆ. ನಮ್ಮ ಅಡ್ರೆಸ್ಸೇ ನಮಗೆ ಗೊತ್ತಿಲ್ಲ, ನೀನಿರೋದು ಇಲ್ಲಿ ಅಂತ ದೇವರು ತೋರಿಸ್ತಾನೆ. ನನ್ನನ್ನು ನಂಬಿದವರಿಗೆ ಸಂಸಾರದ ಸಾಗರ ಇಷ್ಟೇ ಟೊಂಕದಷ್ಟೇ ಸುಲಭವಾಗಿ ದಾಟಬಹುದು ಅಂತ ಒಂದರ್ಥ, ಆದರೆ ಇನ್ನೊಂದು, ನೀವಿರೋದು ನನ್ನ ಟೊಂಕದ ಮೇಲೇನೆ, ಯಾಕೆ ಭಯಪಡ್ತೀಯ? ನಾನು ನಿನ್ನನ್ನು ಹೊತ್ತು ನಿಂತಿದ್ದೇನೆ, ನನ್ನನ್ನು ನಂಬು, ನಿನ್ನನ್ನು ಉದ್ಧಾರ ಮಾಡ್ತೇನೆ ಅಂತ ಪರಮಾತ್ಮ ತೋರಿಸ್ತಾನೆ. ಇದೇ ರೀತಿ ಎಲ್ಲ ಲೋಕಗಳು ಕೂಡ ಪರಮಾತ್ಮನ ಶರೀರವನ್ನು ಆಶ್ರಯಿಸಿ ಇದೆ.
ಇಂದ್ರಾದಿ ದೇವತೆಗಳೆಲ್ಲ ಪರಮಾತ್ಮನನ್ನು ಆಶ್ರಯಿಸಿ ಇದ್ದಾರೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಭಗವಂತನ ಪರಮಾತ್ಮನ ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಪಾದಗಳಿಂದ ಶೂದ್ರರು, ಈ ರೀತಿ ಎಲ್ಲರೂ ಜನಿಸಿದ್ದು ಇದೇ ಭಗವಂತನ ಶರೀರದಿಂದ. ಹೀಗಾಗಿ ಭಗವಂತನ ಶರೀರ, ಅದಕ್ಕಾಗೇನೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ ಅದ್ಭುತ ಗಾತ್ರಾಯ ಅಂತ ಪರಮಾತ್ಮನನ್ನು ಕರೆದಿದ್ದಾನೆ. ಎಂಥ ಅದ್ಭುತ ಗಾತ್ರ ಪರಮಾತ್ಮನದು! ಆ ಪರಮಾತ್ಮನ ಉಗುರಿನಿಂದಲೂ ಹುಟ್ಟಿದ್ದಾರೆ, ಕೂದಲುಗಳಿಂದಲೂ ಹುಟ್ಟಿದ್ದಾರೆ, ಎಲ್ಲ ಅವಯವಗಳಿಂದಲೂ ಜೀವರಾಶಿಗಳು ಹುಟ್ಟಿದ್ದಾರೆ. ಅರ್ಥಾತ್ ದೇಹಸಹಿತವಾಗಿ ಇನ್ನನೇಕ ವಸ್ತುಗಳು, ಜಡ ಪದಾರ್ಥಗಳೆಲ್ಲ ಹುಟ್ಟಿವೆ. ಅಂಥ ಗಾತ್ರ ಪರಮಾತ್ಮನದು. ದೇವರ ಗಾತ್ರದ ಒಂದು ಸಣ್ಣ ಕೂದಲು ಕೂಡ ವ್ಯರ್ಥವಾಗಿಲ್ಲ, ಸುಮ್ಮನೆ ಇದೆ ಅಂತ ಯಾವುದೂ ಇಲ್ಲ. ಅದ್ಭುತವಾದಂತಹ, ಆಶ್ಚರ್ಯಕರವಾದಂತಹ ಗಾತ್ರ ಆ ಪರಮಾತ್ಮನದು. ಅಂತಹ ಭಗವಂತನ ಸ್ಥೂಲ ರೂಪವನ್ನು ತಾನು ಧ್ಯಾನ ಮಾಡಬೇಕು ಪ್ರತಿನಿತ್ಯದಲ್ಲಿ ಎಂಬುದಾಗಿ ತಿಳಿಸ್ತಾರೆ. ಈ ರೀತಿ ಸ್ಥೂಲ ರೂಪದ ಧ್ಯಾನವನ್ನು ಮಾಡುವುದಕ್ಕೆ ಮನಸ್ಸಿನ ಏಕಾಗ್ರತೆ ಬೇಕು. ಮನುಷ್ಯನ ಮನಸ್ಸಿನ ಏಕಾಗ್ರತೆಗೆ ತಡೆಯಾಗುವಂತಹ ಪ್ರಸಂಗಗಳು ಮುಖ್ಯವಾಗಿ ಬರೋದು ಶಬ್ದಗಳಿಂದ. ಒಂದು ಮಾತು ಯಾರಾದರೂ ಹೆಚ್ಚು ಕಡಿಮೆ ಮಾತಾಡಿದರೆ ಮನಸ್ಸು ಅದನ್ನೇ ಆಲೋಚನೆ ಮಾಡ್ತಾ ಹೋಗ್ತದೆ. ಅದೇನೇನೋ ಇರಬಹುದು. ಇವನಿಗೆ ಅತ್ಯಂತ ಪ್ರಿಯವಾದಂತಹ ವ್ಯಕ್ತಿಗಳು ಯಾರೋ ಬಂದಿದ್ದಾರೆ ಅಂದರೆ ಅವರ ಬಗ್ಗೆ ಆಲೋಚನೆ ಮಾಡ್ತಾನೆ, ಅಥವಾ ಯಾವುದೋ ಸಮಸ್ಯೆಯನ್ನು ತಂದರೆ ಆ ಸಮಸ್ಯೆಯ ಬಗ್ಗೆ ಚಿಂತನೆ ಮಾಡ್ತಾನೆ. ಭಯ, ದುಃಖ ಅಥವಾ ಸಂತೋಷ, ಹೀಗೆ ನಾನಾ ವಿಧವಾದ ಭಾವನೆಗಳನ್ನು ತಂದುಕೊಡುವ ಶಬ್ದಗಳು ಇವನ ಮನಸ್ಸಿನ ಏಕಾಗ್ರತೆಯನ್ನು ಭಂಗ ಮಾಡುತ್ತದೆ. ಹಾಗಾದರೆ ಇದಕ್ಕೆ ಉಪಾಯವೇನು? ಶಬ್ದಸ್ಯಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮಭಿರ್ಧ್ಯಾಯತಿ ಧೀರ ಪಾರ್ಥೈಃ ಪರಿಭ್ರಮಂಸ್ತತ್ರ ನವಿಂದ ತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಅದಕ್ಕೆ ಶುಕಾಚಾರ್ಯರು ಹೇಳಿದರು, ನೋಡಪ್ಪ ರಾಜ, ಶಬ್ದಗಳು ತಾನೇ ನಿನ್ನ ಮನಸ್ಸಿನ ಏಕಾಗ್ರತೆಗೆ ಭಂಗ ತರೋದು. ಆ ಶಬ್ದಗಳಿಗೆ ತಪ್ಪು ತಪ್ಪಾಗಿ ಅರ್ಥ ಮಾಡಿಕೊಂಡದ್ದೇ ಇದಕ್ಕೆ ಕಾರಣ. ಎಲ್ಲ ಶಬ್ದಗಳು ಭಗವಂತನ ಗುಣಗಳನ್ನು ಹೇಳುತ್ತವೆ, ಎಲ್ಲ ಶಬ್ದಗಳು ಭಗವಂತನ ಮಹಿಮೆಯನ್ನೇ ಕೊಂಡಾಡ್ತವೆ ಅಂತ ನೀನು ಅರ್ಥ ಮಾಡಿಕೋ. ಯಾವ ಶಬ್ದ ಕೇಳಿದರೂ ನಿನಗೆ ದೇವರ ಸ್ಮರಣೆಯೇ ಬರುತ್ತದೆ, ಏಕಾಗ್ರತೆಗೆ ಭಂಗ ಎಲ್ಲಿಂದ? ಬರೋದೇ ಇಲ್ಲ. ಚೆನ್ನಾಗಿ ನಿನ್ನನ್ನು ಬೈಬಹುದು, ನೀನೇನು ಬೇಜಾರು ಮಾಡ್ಕೊಳ್ಬೇಡ, ಇವನು ಮೂರ್ಖ ಅಂತ ಯಾರೋ ಬೈದರು, ಆ ಶಬ್ದವು ದೇವರನ್ನೇ ಹೇಳುತ್ತದೆ ಅಂತ ತಿಳಿದುಕೋ. ಅವರವರ ಕರ್ಮಕ್ಕೆ ತಕ್ಕಂತೆ ಪೂರ್ವಜನ್ಮದಲ್ಲಿ ಮಾಡಿದ ಪಾಪಗಳು, ಜ್ಞಾನ ಇದ್ದರೂ ಇನ್ನೊಬ್ಬರಿಗೆ ಜ್ಞಾನವನ್ನು ನೀಡೋದಿಲ್ಲ, ಜ್ಞಾನವನ್ನು ನೀಡುವುದರಲ್ಲಿ ವಂಚನೆ ಮಾಡುತ್ತಾನೆ, ಈ ಮೊದಲಾದ ದುಷ್ಕೃತ್ಯಗಳಿಂದ ಕುಪಿತನಾದ ಭಗವಂತ ಅಂತಹ ಪಾಪಿಗಳನ್ನು ಜನ್ಮಾಂತರದಲ್ಲಿ ಮೂರ್ಖರನ್ನಾಗಿ ಮಾಡ್ತಾನೆ. ಒಳ್ಳೆ ವಿದ್ಯೆ ಇದೆ, ಯೋಗ್ಯರಾದ ಅಧಿಕಾರಿಗಳು ಪಾಪ ಬಂದು ಕೇಳಿದರೂ ಹೇಳಲಿಲ್ಲ, ಆ ಪಾಪಕ್ಕಾಗಿ ಅವನು ಮೂರ್ಖನಾಗಿ ಹುಟ್ಟುತ್ತಾನೆ, ಅವನನ್ನು ದೇವರು ಮೂರ್ಖನನ್ನಾಗಿ ಮಾಡ್ತಾನೆ. ಮೂರ್ಖಯತಿ ಇತಿ ಮೂರ್ಖಃ. ಪಾಪಿಗಳನ್ನು ಈ ರೀತಿ ಮೂರ್ಖರನ್ನಾಗಿ ಮಾಡ್ತಾನೆ, ಆದ್ದರಿಂದ ದೇವರನ್ನೇ ಮೂರ್ಖ ಅಂತ ಕರೀತಾರೆ. ಅವನು ಮೂರ್ಖನಾದದ್ದಕ್ಕಲ್ಲ, ಮೂರ್ಖರನ್ನು ಮಾಡುವಂತಹ ವ್ಯಕ್ತಿ ಅನ್ನೋದಕ್ಕೆ ಅವನು ಮೂರ್ಖ. ಹೀಗೆ ಮೂರ್ಖ ಎಂಬ ಶಬ್ದವು ದೇವರನ್ನು ಹೇಳ್ತದೆ ಅಂತ ತಿಳಿದರೆ ಇವನಿಗೇನಾಯ್ತು? ಇವನನ್ನು ಯಾರೋ ಮೂರ್ಖ ಅಂತ ಬೈದರೂ ಕೂಡ ಇವನಿಗೆ ಸ್ಮರಣೆಯಾದದ್ದು ಭಗವಂತನ ಸ್ಮರಣೆ. ಹಾಗಾದರೆ ಇವನ ಮನಸ್ಸು ದೇವರನ್ನು ಬಿಟ್ಟು ಆಚೆ ಹೋಗಲಿಲ್ಲ. ಮದುವೆ ಇದೆ ಬನ್ನಿ ಅಂತ ಯಾರೋ ಕರೆದರು, ಭಗವಂತನ ಅನುಸಂಧಾನ ಮಾಡುವುದಕ್ಕೆ ದಾರಿಗಳು ಬೇಕಾದಷ್ಟು. ಸ್ಥೂಲವಾಗಿ ವಿವಾಹ ಇದೆ ಬನ್ನಿ. ವಿವಾಹ ಅಂದಾಗ ವಿವಾಹ ಎಂಬ ಶಬ್ದದ ಅರ್ಥನಾದ ಭಗವಂತನನ್ನು ನೇರವಾಗಿ ತೆಗೆದುಕೊಳ್ಳಬಹುದು. ಆ ವಿವಾಹ ಎಂಬ ವಸ್ತು, ಅಲ್ಲಿರುವಂತಹ ಅನೇಕ ಘಟನೆಗಳು, ವ್ಯಕ್ತಿಗಳು, ಪತಿ ಪತ್ನಿ,
ಬಂಧು ಬಳಗ ಇನ್ನನೇಕ ವಿಧವಾದಂತಹ ವಸ್ತುಗಳು ಅವುಗಳೆಲ್ಲದಕ್ಕೆ ನಿಯಾಮಕನಾಗಿ ಅಷ್ಟೆಲ್ಲ ಜನರಲ್ಲಿ ಪ್ರೇಮದ ಬಾಂಧವ್ಯವನ್ನು ಸೃಷ್ಟಿ ಮಾಡುವಂತಹ ಅವರೆಲ್ಲರೂ ಸುಖವಾಗಿರುವುದಕ್ಕೆ ಪ್ರೇರಕನಾಗಿ ಪ್ರಚೋದಕನಾಗಿರುವಂತಹ ನಮಾ ಅರೆ ಪತ್ಯುಃ ಕಾಮಾಯ ಪತಿಪ್ರಿಯೋಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯೋಭವತಿ ಅಂತಹ ಸ್ತ್ರೀ ಪುರುಷರಲ್ಲಿ ಬಂಧು ಬಾಂಧವರಲ್ಲಿ ಪ್ರೇಮದ ಬಾಂಧವ್ಯವನ್ನು ಕಟ್ಟುವ ಆ ಭಗವಂತನ ಸ್ಮರಣೆ ನಮಗೆ ಬಂದರೆ ಅವರೇನೋ ವಿವಾಹ ಇದೆ ಬನ್ನಿ ಅಂತ ಕರೆಯುವುದಕ್ಕೆ ಬಂದಿರಬಹುದು ಆದರೆ ನಿಮಗೆ ಸ್ಮರಣೆಯಾದದ್ದು ದೇವರ ಸ್ಮರಣೆ ಹೀಗೆ ಆಡಿದ ಪ್ರತಿಯೊಂದು ಶಬ್ದಗಳ ಹಿನ್ನೆಲೆಯಲ್ಲಿ ಆ ಶಬ್ದ ಪ್ರತಿಪಾದ್ಯನಾದ ಭಗವಂತನ ಸ್ಮರಣೆಯನ್ನು ಮಾಡುವುದಕ್ಕೆ ರೂಢಿ ಮಾಡಿಕೋ ನಿನಗೆ ಮನಸ್ಸಿನ ಏಕಾಗ್ರತೆಗೆ ಭಂಗ ಬರುವುದಕ್ಕೆ ಅವಕಾಶವೇ ಇಲ್ಲ ಜನ ಇದನ್ನು ತಿಳಿದಿಲ್ಲ ಇದರಿಂದ ಆಗುವ ಇನ್ನೊಂದು ಹಾನಿ ಅಂದರೆ ದೇವತೆಗಳನ್ನು ಕುರಿತು ಯಜ್ಞ ಮಾಡ್ತಾರೆ ಯಾಗ ಮಾಡ್ತಾರೆ ಸ್ತೋತ್ರ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಫಲ ಸಿಗೋದಿಲ್ಲ ಅಂತ ದುಃಖ ಪಡ್ತಾರೆ ಹೇಗೆ ಫಲ ಸಿಗಬೇಕು ನಿಜವಾದ ಇಂದ್ರ ನಿಜವಾದ ಚಂದ್ರ ನಿಜವಾದ ವರುಣ ಕುಬೇರ ಅಗ್ರಿ ಈ ಎಲ್ಲ ಶಬ್ದಗಳಿಂದ ವಾಚ್ಯನಾದವನು ಭಗವಂತ ಯಾರು ನಿಜವಾಗಿ ಆ ಶಬ್ದಗಳಿಂದ ಪ್ರತಿಪಾದ್ಯನಾಗಿದ್ದಾನೆ ಅವನ ಕಡೆ ನೋಡೋದೇ ಇಲ್ಲ ಬೇರೆ ದೇವತೆಗಳನ್ನು ನೋಡ್ತಾ ನಾವು ಸ್ತೋತ್ರ ಮಾಡ್ತೇವೆ ಅವರಂತಾರೆ ಈ ಶಬ್ದಗಳು ಯಾವುದೂ ನಿಜವಾಗಿ ನಮ್ಮನ್ನು ಹೇಳಿಕೊಡೋದೇ ಇಲ್ಲ ನಾರಾಯಣನನ್ನು ಹೇಳಿಕೊಡುತ್ತೆ ನಮಗೇನು ಸಂಬಂಧ ಅಂತ ಅವರು ಬಿಟ್ಬಿಡ್ತಾರೆ ನಮ್ಮನ್ನು ನನ್ನ ಕಡೆ ನೋಡ್ತಾ ಇಲ್ಲ ಅನ್ನೋದಕ್ಕೆ ದೇವರು ಬಿಟ್ಬಿಡ್ತಾನೆ ನಮಗಿಬ್ಬರಿಂದಲೂ ಫಲ ಸಿಗೋದಿಲ್ಲ ಅಲ್ವಾ ನಿಮ್ಮ ಹೆಸರು ರಾಮರಾವ್ ಅಂತಿದೆ ಹೇಗಿದ್ದೀರಿ ಭೀಮರಾಯರೇ ಅಂತ ನಿಮ್ಮನ್ನು ನೋಡಿ ನಾನು ಮಾತಾಡಿಸಿದರೆ ನೀವು ಉತ್ತರನೇ ಕೊಡೋದಿಲ್ಲ ಪಕ್ಕದಲ್ಲಿ ಭೀಮರಾವ್ ಇದ್ದಾರೆ ಅವರೂ ಉತ್ತರ ಕೊಡೋದಿಲ್ಲ ಯಾಕೆಂದರೆ ನನ್ನನ್ನು ನೋಡಿಲ್ಲ ಅಂತಾರೆ ನನ್ನ ಕಡೆ ನೋಡ್ತಾ ಇಲ್ಲ ಅಲ್ಲಿಯೂ ನನಗೆ ಉತ್ತರ ಇಲ್ಲ ಇಲ್ಲಿ ಉತ್ತರ ಇಲ್ಲ ಯಾಕೆ ಇವನು ಭೀಮರಾಯ ಅಲ್ಲ ಹಾಗಾಗಿದೆ ಅಗ್ನಿ ಇಂದ್ರ ಮೊದಲಾದ ದೇವತೆಗಳ ಕಡೆಗೆ ಮುಖ ಮಾಡಿ ಅರ್ಥಾತ್ ಮನಸ್ಸಿನಲ್ಲಿ ಆ ದೇವತೆಗಳನ್ನು ನಾವು ಧ್ಯಾನ ಮಾಡಿಕೊಂಡು ಅವರಿಗಾಗಿ ಅಂತ ನಾವು ಮಾಡಿದರೆ ಈ ಯಾವ ಹೆಸರುಗಳು ನಮ್ದು ಅಲ್ವೇ ಅಲ್ಲಲ್ಲ ಅಂತಾರೆ ಅವರು ನಿಜವಾಗಿ ಇದೆಲ್ಲ ಭಗವಂತನ ಹೆಸರುಗಳು ಅಂತ ಸರಿ ಹಾಗಾದರೆ ದೇವರೇ ಫಲ ಕೊಡಲಿ ಅಂದರೆ ದೇವರಂದ ನನ್ನ ಧ್ಯಾನನೇ ಮಾಡ್ತಾ ಇಲ್ವಲ್ಲ ನೀನು ಅಂತ ಯನ್ನಾಮ ಅಭಿರ್ಧ್ಯಾಯತಿ ಧೀರ್ ಅಪಾರ್ಥೈಹಿ ಪರಿಭ್ರಮನ್ ಭ್ರಾಂತಿಯಿಂದ ಈ ರೀತಿ ತಪ್ಪು ತಿಳುವಳಿಕೆಯಿಂದ ನಾವೆಲ್ಲ ಶಬ್ದಗಳನ್ನು ಬಳಸಿದರೆ ನವಿಂದ ತೀರ್ಥಾನ್ ಮಯಾಮಯೇ ವಾಸನಯಾಶಯಾನ ಹೀಗಾಗಿ ಎಲ್ಲ ಶಬ್ದಗಳು ಭಗವಂತನನ್ನೇ ಹೇಳಿಕೊಡ್ತವೆ ಎನ್ನುವ ಅನುಸಂಧಾನದಿಂದ ಶಬ್ದಗಳನ್ನು ಆಡಿ ಆಡಿದ ಶಬ್ದಗಳನ್ನು ಈ ರೀತಿ ಅರ್ಥ ಮಾಡಿಕೊಳ್ಳುವುದಕ್ಕೆ ರೂಢಿ ಮಾಡಿಕೊಳ್ಳಿ ಆಗ ನಿಮ್ಮ ಸಾಧನೆ ಮುಂದುವರಿಯುವುದಕ್ಕೆ ಸಾಧ್ಯ ಇದೆ ಎಂಬುದಾಗಿ ಶುಕಾಚಾರ್ಯರು ಹೇಳಿದರು ಆದಷ್ಟು ಶಬ್ದಗಳನ್ನು ಕಡಿಮೆ ಪ್ರಯೋಗ ಮಾಡಿ ಮಾತನಾಡೋದು ಎಷ್ಟು ಅವಶ್ಯಕವೋ ಅಷ್ಟೇ ಮಾತನಾಡಿ ವ್ಯರ್ಥ ಮಾತನಾಡಲೇಬೇಡಿ ಇನ್ನೊಬ್ಬರ ಮನೆಗೆ ಹೋದಾಗ ಒಂದು 4 ದಿವಸ ಇದ್ದು ಹೋಗಬೇಕು ಅಂತ ಹೋಗಿರ್ತೇವೆ ಎಷ್ಟು ಅವಶ್ಯಕವೋ ಅಷ್ಟೇ ನೀರು ಉಪಯೋಗಿಸಬೇಕು ಎಲ್ಲಿ ಬೇಕೋ ಅಲ್ಲಿ ಅನಿವಾರ್ಯವಾಗಿ ಕೂಡಲೇಬೇಕು ಎಲ್ಲಿಯೋ ಒಂದು ಕಡೆ ಕೂಡಬೇಕು ಎಲ್ಲ ಅವರ ಮಂಚದ ಮೇಲೆ ಸೋಫಾದ ಮೇಲೆ ಎಲ್ಲ ಚೇರ್ಗಳ ಮೇಲೆ ಅವರು ಇರೋ ಎಲ್ಲ ರೂಮ್ಗಳಲ್ಲಿಯೂ ಹೋಗಿ ಗಲಾಟೆ ಮಾಡಿ ಚೆನ್ನಾಗಿರತ್ತಾ ಏನು ಅಂದ್ಕೊಳ್ಬೋದು ಬೇರೆಯವರು ಬಹಳ ಸಭ್ಯರು ಸೌಮ್ಯರಾಗಿದ್ದರೆ ಮನಸ್ಸಿನಲ್ಲಿ ನೊಂದುಕೊಳ್ತಾರೆ ಸ್ವಲ್ಪ ಜೋರಾಗಿದ್ದರೆ ಹೊಡೆದು ಓಡಿಸಿಬಿಡ್ತಾರಷ್ಟೇ ನಾವಿರೋದು ದೇವರ ಮನೆಯಲ್ಲಿ ನಾವು ಬಳಸ್ತಾ ಇರುವ ಒಂದೊಂದು ಶಬ್ದಗಳು ದೇವರ ಶಬ್ದಗಳು ವ್ಯವಹಾರಕ್ಕೆ ಸಂಬಂಧವೇ ಇಲ್ಲ ಆ ಶಬ್ದಗಳದ್ದು ಅನಿವಾರ್ಯ ಮಾತನಾಡದೆ ಬದುಕೋ ಹಾಗಿಲ್ಲ ಅನ್ನೋದಕ್ಕೆ ಮಾತಾಡಬೇಕು ಮಾತಾಡಿ ತಪ್ಪಿಲ್ಲ ಆದರೆ ಇದು ದೇವರ ಶಬ್ದಗಳನ್ನು ಬಾಡಿಗೆ ತೆಗೆದುಕೊಂಡು ಮಾತಾಡ್ತಾ ಇದ್ದೇವೆ ಅನ್ನುವ ಎಚ್ಚರ ಇರಲಿ ಎಷ್ಟು ಅವಶ್ಯಕವೋ ಅಷ್ಟೇ ತೆಗೆದುಕೊಳ್ಳಿ ಅತಃ ಕವಿರ್ನಾಮಸು ಯಾವದರ್ಥ ಸ್ಯಾದಪ್ರಮತ್ತೋ ವ್ಯವಸಾಯ ಬುದ್ಧಿ ಸಿದ್ಧೇನ್ಯಥಾರ್ಥೇ ನಯತೆ ತತ್ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣ ಅದರಿಂದ ಮಹಾ ಅನರ್ಥ ಇದೆ ನರಕಾದ್ಯನರ್ಥವಿದೆ ಅಂತಾರೆ ದೇವರಿಗೆ ಬಳಸಬೇಕಾದಂತಹ ಶಬ್ದಗಳನ್ನು ಕಾರಣ ಇಲ್ಲದೆ ಸುಮ್ಮನೆ ಬಳಸಿದರೆ ವ್ಯರ್ಥವಾಗಿ ಅನರ್ಥ ಇದೆ ಅದನ್ನು ತಲೆಯಲ್ಲಿಟ್ಟುಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಶಬ್ದಗಳ ಪ್ರಯೋಗ ಮಾಡಿ
ವ್ಯರ್ಥ ಶಬ್ದಗಳ ಪ್ರಯೋಗ ಮಾಡಿಬಿಡು. ಒಂದೇ ವಿಷಯವನ್ನು ಕೆಲವರು ಹತ್ತತ್ತು ಬಾರಿ ಅದನ್ನೇ ಹೇಳ್ತಾ ಇರ್ತಾರೆ. ನಿಮ್ಮನ್ನು ಭೇಟಿ ಆಗಲಿಕ್ಕೆ ಅಂತ ಬಂದ್ವಿ, ಮದುವೆ ಪತ್ರಿಕೆ ಕೊಡೋದಕ್ಕೆ ಅಂತ ಬಂದಿದ್ವಿ ಅಂತ ಒಂದ್ಸಲ ಹೇಳ್ತಾರೆ, ಬಹಳ ಸಂತೋಷ ಅಂತ ಹೇಳಿ ಎಲ್ಲ ಉತ್ತರ ಮುಗಿದು ಹೋಗುತ್ತೆ, ಫುಲ್ ಸ್ಟಾಪ್ ಆಗಿರುತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಮತ್ತೇನಿಲ್ಲ, ಮದುವೆ ಇತ್ತಲ್ವಾ ಅದಕ್ಕೋಸ್ಕರ ಅಂತ ಮತ್ತೆ ಇಷ್ಟೊತ್ತು ಹೇಳಿದ್ದು ಅದನ್ನೇ ಅಲ್ವಾ, ಅಂದದ್ದನ್ನೇ ಬಹಳ ಸಲ ಮಾತಾಡಬಾರ್ದು. ಎಷ್ಟು ಅವಶ್ಯಕವೋ ಅಷ್ಟೇ ಮಾತನಾಡಿ, ಇನ್ನೊಬ್ಬರ ಸಮಯವನ್ನು ಉಳಿಸಿ ನಿಮ್ಮ ಸಮಯವನ್ನು ಸಾರ್ಥಕ ಮಾಡಿಕೊಂಡು ಎಲ್ಲಕ್ಕೂ ಮಿಗಿಲಾಗಿ ದೇವರ ಶಬ್ದಗಳನ್ನು ಬೇರೆ ಕಡೆಗೆ ಪ್ರಯೋಗ ಆದಷ್ಟು ಕಡಿಮೆ ಮಾಡಬೇಕು ಎಂಬುದಾಗಿ ಶ್ರೀಮದ್ ಭಾಗವತ ಹೇಳುತ್ತದೆ. ಭಗವಂತನ ಶಬ್ದಗಳನ್ನು ನಾವು ಎಷ್ಟೋ ಅಷ್ಟು ಉಪಯೋಗಿಸಬೇಕು, ದೇವರ ವಸ್ತುಗಳನ್ನು ಎಷ್ಟೋ ಅಷ್ಟೇ ಉಪಯೋಗಿಸಬೇಕು. ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಯಾಸೈಃ ಬಹೌ ಸ್ವಸಿದ್ಧೇ ಹ್ಯುಪಬರ್ಹಣೈಃ ಕಿಂ ಸತ್ಯಂಜಲೌ ಕಿಂ ಪುರುಪರ್ಣಪಾತ್ರೈಃ ದಿಗ್ವಸ್ತ್ರಲಾಭೇ ಸತಿ ಕಿಂ ದುಕೂಲೈಃ. ಏನು ಸುಮ್ಮನೆ ಉಪನ್ಯಾಸ ಮಾಡ್ತಿರಲ್ವಾ, ಮನೆಯಲ್ಲಿ ಇರೋದಕ್ಕೆ ಸ್ಥಾನ ಮನೆ ಕಟ್ಟಬೇಕು, ಮನೆಯಲ್ಲಿ ಮಲಗೋದಕ್ಕೆ ಮಂಚ ಬೇಕು, ಉಣ್ಣುವುದಕ್ಕೆ ಪಾತ್ರೆಗಳು ಬೇಕು, ಧಾನ್ಯಗಳು ಬೇಕು, ಬೇರೆ ಬೇರೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕು. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಬೇಕಾದರೆ ಹಣ ಬೇಕು, ಹಣ ಗಳಿಸಲಿಕ್ಕೆ ಉದ್ಯೋಗ ಮಾಡಬೇಕು, ಅದಕ್ಕಾಗಿ 108,000 ಮಾತನಾಡಬೇಕು, ಎಲ್ಲ ಕೆಲಸ ಇರುತ್ತೆ. ಏನು ಮಾಡಬೇಡ ಅಂದರೆ ಹೇಗೆ ಸಾಧ್ಯ? ಅದಕ್ಕೆ ಶುಕಾಚಾರ್ಯರು ಹೇಳುತ್ತಾರೆ, ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಯಾಸೈಹಿ. ಮಂಚ ಬೇಕು, ಮಂಚಕ್ಕಾಗಿ ಯಾಕೆ ಹಣ ಗಳಿಸ್ತೀಯ? ನೆಲ ಇದೆಯಲ್ಲ, ಅದೇ ಮಂಚ ನಿನಗೆ ಪುಕ್ಕಟೆಯಾಗಿ ಕೊಟ್ಟಿದ್ದಾನಲ್ಲ ದೇವರು. ತಲೆಗಿಂಬು ಬೇಕಲ್ವಾ? ಬಾಹು ಸ್ವಸಿದ್ಧೇ ಹ್ಯುಪಬರಹಣೈಃ ಕಿಂ ತೋಳು ಕೊಟ್ಟಿದ್ದಾನಲ್ಲ, ಅದೇ ನಿನಗೆ ಇಂಬು ತಲೆಗೆ, ಅದಕ್ಕೂ ಹಣ ಬೇಕಾಗಿಲ್ಲ. ಸತ್ಯಂಜಲೌ ಕಿಂ ಪುರು ಪರ್ಣಪಾತ್ರೈಹಿ, ಉಣ್ಣುವುದಕ್ಕೆ ಪಾತ್ರೆಗಳು ಬೇಕು, ತಟ್ಟೆ ಬೇಕು, ದೊನ್ನೆಗಳು ಬೇಕು, ಕೈ ಇದೆಯಲ್ಲ, ಎರಡು ಬೊಗಸೆ ಮಾಡು, ಕೈಯಲ್ಲಿ ಭಿಕ್ಷೆ ಹಾಕ್ತಾರೆ, ತಿಂದುಬಿಡು, ನದಿ ಹರಿತಾ ಇರುತ್ತದೆ, ನೀರನ್ನು ಕೈಯಲ್ಲಿ ತೆಗೆದುಕೋ, ಕುಡಿ. ಯಾವ ಪಾತ್ರೆಯೂ ಇಲ್ಲ, ಸ್ವಚ್ಛ ಮಾಡುವುದಕ್ಕೆ ಏನು ಬೇಕಾಗಿಲ್ಲ, ಬೇರೆ ಪಾತ್ರೆಯೂ ತಿಕ್ಕಿ ನಿನ್ನ ಕೈಯೂ ತೊಳ್ಕೋಬೇಕು. ಇಲ್ಲಿ ಕೈ ತೊಳ್ಕೊಂಡ್ರೆ ಸಾಕು, ಅದೇ ಪಾತ್ರೆ ಅದೇ ಕೈ, ಒಂದೇ ಮಾಡಿದರೆ ಎರಡೂ ಕೆಲಸ. ಸತ್ಯಂಜಲೌ ಕಿಂ ಪುರು ಪರ್ಣಪಾತ್ರೈಃ ದಿಗ್ವಸ್ತ್ರಲಾಭೇ ಸತಿ ಕಿಂದುಕೂಲೈಹಿ. ಏನು ಭಾರಿ ಭಾರಿ ರೇಷ್ಮೆ ವಸ್ತ್ರಗಳನ್ನು ತೆಗೆದುಕೊಂಡು ಮಾಡ್ತೀಯ, ದಿಗಂಬರನಾಗಿದ್ದು ಬಿಡು ಸಾಕು ಅಂತ. ಇದು ಶುಕಾಚಾರ್ಯರು ತಾವು ಹೇಗಿದ್ದಾರೋ ಹಾಗೆ ಉಪದೇಶ ಮಾಡಿಬಿಟ್ರು. ಇದನ್ನು ಎಲ್ಲರಿಗೂ ಅನುಸರಣೆ ಮಾಡುವುದು ಕಷ್ಟ ಸಾಮಾನ್ಯರಿಗೆ. ಆದರೆ ಒಂದು ಮಾತನ್ನು ತಿಳಿದುಕೊಳ್ಳಿ, ಇದನ್ನು ನಮಗೂ ಅನುಸರಣೆ ಮಾಡಲಿಕ್ಕಾಗೋದಿಲ್ಲ, ನಿಮಗೂ ಅನುಸರಣೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಯಾರೂ ಹೀಗಿಲ್ವೇ ಇಲ್ಲ ಅಂತ ತಿಳ್ಕೋಬೇಡಿ, ಹೀಗಿದ್ದವರಿದ್ದಾರೆ, ಹೇಳೋ ಶುಕಾಚಾರ್ಯರೇ ಹಾಗಿದ್ದಾರೆ. ದಿಗ್ವಸ್ತ್ರಲಾಭೇ ಸತಿ ಕಿಂದು ಕೂಲೈಹಿ, ಧೈರ್ಯದಿಂದ ಹೇಳ್ತಾ ಇದ್ದಾರೆ ಈ ಉಪದೇಶವನ್ನು. ಅವರೇ ಹಾಗಿದ್ದಾರೆ, ದಿಗಂಬರರಾಗೇ ಕುಳಿತಿದ್ದಾರೆ, ಯಾವ ದೇಹಾಭಿಮಾನ ಇಲ್ಲ ಅವರು. ಇಂತಹ ಅನೇಕ ಮಹನೀಯರು, ಋಷಿಗಳು, ಮುನಿಗಳು, ಜ್ಞಾನಿಗಳು, ಯೋಗಿಗಳು, ತ್ಯಾಗಿಗಳು ಹಿಂದೆ ಆಗಿ ಹೋಗಿದ್ದಾರೆ. ಅಂತಹ ಮಹನೀಯರು ಇವತ್ತು ನಮಗೆ ಗೋಚರವಾಗದೆ ಬೇಕಾದಷ್ಟು ಜನ ಇದ್ದಾರೆ ಇತಿಹಾಸದಲ್ಲಿ, ಇಂಥವರು ಆಗಿ ಹೋಗಿದ್ದಾರೆ. ಈ ಮಟ್ಟಕ್ಕೆ ದೇಹಾಭಿಮಾನವನ್ನು ತ್ಯಾಗ ಮಾಡಿ ವೈರಾಗ್ಯದಿಂದ ಬದುಕುವುದೊಂದುಂಟು ಅಂತ ಅನಿಸಿದರೆ ನಮಗಿರುವ ಅತಿಯಾದ ಮೋಹವಾದರೂ ಕಡಿಮೆಯಾಗಿ, ಅತ್ಯಂತ ದುರಾಗ್ರಹ ಏನಿದೆ ಅಷ್ಟಾದರೂ ಕಡಿಮೆಯಾಗಿ, ಸಿಕ್ಕದ್ದರಲ್ಲಿ ತೃಪ್ತಿಯಿಂದ ಬದುಕುವುದಕ್ಕೆ ಸಾಧ್ಯವಾಗುತ್ತೆ. ನಾವಿದ್ದದ್ದೇ ಬಹಳ ಅಂತ ಅಹಂಕಾರ ಬರೋದಿಲ್ಲ, ಏನೋ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ವೈರಾಗ್ಯ ಇದೆ, ಹೆಚ್ಚಿನ ಅಪೇಕ್ಷೆಗಳಿಲ್ಲ ಅಂದ ಮಾತ್ರಕ್ಕೆ ನಮ್ಮ ಸಮಾನ ಯಾರಿಲ್ಲ ಅಂತ ತಿಳ್ಕೋಬಾರದು. ಈ ಮಟ್ಟವನ್ನು ಮುಟ್ಟಿದವರೂ ಇದ್ದಾರೆ, ಅವರ ಮುಂದೆ ನಾವು ಮಹಾಭೋಗಾಸಕ್ತರೆ. ನಮಗಿಂತಲೂ ಕೆಳಮಟ್ಟದಲ್ಲಿದ್ದವರಿಗಿಂತಲೂ ನಾವು ಸ್ವಲ್ಪ ವಿರಕ್ತರು ಅಂತ ಅನಿಸಿಕೊಂಡರೂ ಕೂಡ ಇಂತಹ ಜ್ಞಾನಿಗಳ ಎದುರಿನಲ್ಲಿ ನಾವು ಯಾವ ಗಿಡದ ತೊಪ್ಪಲು ಅಲ್ಲ ಅನ್ನುವ ರೀತಿಯ ಒಂದು ವಿನಯವನ್ನು ಪಡೆದುಕೊಳ್ಳುವುದಕ್ಕಾಗಿಯೂ ಈ ವಿಚಾರವನ್ನು ನಾವು ತಿಳಿಯಬೇಕು. ಯಥಾಶಕ್ತಿ ಅಷ್ಟು ದೂರ ಹೋಗಲಿಕ್ಕೆ ಸಾಧ್ಯವಿಗೆ ಇಲ್ಲದೇ ಇದ್ದರೂ ಕೂಡ ತಿನ್ನುವುದಕ್ಕೆ ಇಂಥ ಪದಾರ್ಥ ಇವತ್ತು ಆಗಲೇಬೇಕು, ಇಷ್ಟು ಕರೆದದ್ದು, ಇಷ್ಟು ಹೊರದದ್ದು, ಇದು ಇದ್ದರೆ ಊಟ, ಇಲ್ಲದೇ ಇದ್ದರೆ ಇಲ್ಲವೇ ಇಲ್ಲ. ಇಂತಹ ಹಾಸಿಗೆ ಇದ್ದರೇ ಮಲಗೋದು,
ಈ ತರಹದ ಆಗ್ರಹಗಳು. ಶರ್ಟ್ ಹೀಗೆ ಇರಬೇಕು, ಬೂಟ್ ಹೀಗೆ ಇರಬೇಕು, ಹಾಸಿಗೆ ಅಂದರೆ ಇಷ್ಟಿರಲೇಬೇಕು, ನನ್ನ ಸ್ಟೇಟಸ್ಸಿಗೆ ಇದಕ್ಕೆ ಕಡಿಮೆ ಆಗಬಾರದು ಅಂತ ತನ್ನನ್ನೇ ತಾನು ಬಹಳ ದೊಡ್ಡವ ಅಂತ ತನ್ನ ಸ್ವಯಂ ಘೋಷಿತವಾದಂತಹ ವ್ಯಕ್ತಿತ್ವವನ್ನು ತಾನೇ ತಿಳಿದುಕೊಂಡು ಅದರ ಸ್ಟೇಟಸ್ಸನ್ನು ತಾನೇ ಕಲ್ಪಿಸಿಕೊಂಡು ಅತಿಯಾದಂತಹ ಭೋಗದಲ್ಲಿ ಆಸಕ್ತರಾಗುವ ಜನ ಅಂತಹ ಆಸಕ್ತಿಯಿಂದ ಸ್ವಲ್ಪ ಹಿಂದೆ ಬಂದು ಇದ್ದದ್ದರಲ್ಲಿ ಸಂತೋಷವನ್ನು ಪಟ್ಟರೆ ಸಾಕು. ಚಿರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಘ್ರಿಪಾಹ ಪರಭ್ರತ ಸರಿತೋಪ್ಯ ಶುಷ್ಯನ್ ವೃದ್ಧಾ ಗುಹಾ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋಧನ ದುರ್ಮದಾಂಧಾನ್. ಬಟ್ಟೆಯೇ ಇಲ್ಲದೆ ದಿಗಂಬರರಾಗಿರ್ಲಿಕ್ಕೆ ಸಾಧ್ಯವಿಲ್ವಲ್ಲ. ಶ್ರೀಮಂತರು ಬಟ್ಟೆಗಳನ್ನೆಲ್ಲ ಉಟ್ಟು ಇನ್ನೂ ಬಟ್ಟೆಗಳು ಗಟ್ಟಿ ಇರುವಾಗಲೇ ಅದನ್ನು ಮನೆಯ ಮುಂದೆ ಇಡ್ತಾ ಇದ್ರಂತೆ ಹಳೆ ಕಾಲಕ್ಕೆ. ಯಾರಾದರೂ ಇಂತಹ ಭಿಕ್ಷುಕರು, ವಿರಕ್ತರು, ನಿಸ್ಪೃಹರಾದವರು ಬಂದು ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಿರತ್ತೆ. ಅಂತಹ ಬಟ್ಟೆಗಳಿರುತ್ತಲ್ಲ ಅವುಗಳನ್ನೇ ಶುದ್ಧ ಮಾಡಿ ತೆಗೆದುಕೊಂಡು ಅದನ್ನೇ ಉಟ್ಟುಕೊಂಡು ಜೀವನ ಮಾಡಿ ಅದಕ್ಕಾಗಿ ಕಷ್ಟ ಯಾಕೆ ಪಡ್ತೀರಿ? ವಿರಕ್ತರಾದವರು, ಗೃಹಸ್ಥರು, ಭೋಗಾಸಕ್ತರು ಆಗಿರಲಿ, ವೈರಾಗ್ಯದಿಂದ ಜೀವನ ಮಾಡಬೇಕು ಅಂದವರು ದಿಗಂಬರರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಶ್ರೀಮಂತರು ಬಿಟ್ಟ ಬಟ್ಟೆಗಳನ್ನಾದರೂ ಉಟ್ಟುಕೊಳ್ಳಿ. ಚಿರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ, ಬೇಡಿದರೆ ಭಿಕ್ಷೆ ಹಾಕ್ತಾರೆ, ಊಟ ಮಾಡಿ. ಬೇಕಾದಷ್ಟು ಹಣ್ಣಿನ ಗಿಡಗಳಿವೆ, ಬಿದ್ದ ಹಣ್ಣುಗಳಿರುತ್ತವೆ, ತಿನ್ನಿ. ನದಿಗಳಿರುತ್ತೆ, ನೀರು ಕುಡಿಯಿರಿ. ಗುಹೆಗಳಿರುತ್ತೆ, ಏಕಾಂತದಲ್ಲಿ ವಾಸ ಮಾಡಿ. ಭಯ ಇದೆ, ಹುಲಿ, ಸಿಂಹ, ಭೂತ, ಪ್ರೇತ, ಪಿಶಾಚಗಳು, ಹಾವು, ಚೇಳು, ಕಿಮವಧೂತ ಸುಹೃನ್ನ ಕೃಷ್ಣ. ಇಷ್ಟೆಲ್ಲ ತ್ಯಾಗ ಮಾಡಿ ದೇವರಿಗಾಗಿ ಅಂತ ನೀವು ಬಿಟ್ಟು ಬಂದಿರ್ತೀರಿ. ಏ ದಾರಾಗಾರ ಪುತ್ರಾದೀನ್, ಎಲ್ಲರನ್ನ ಪರಿತ್ಯಾಗ ಮಾಡಿ ಮೋಹ ಮಮತೆಗಳನ್ನು ಬಿಟ್ಟು ಏಕಾಂತದಲ್ಲಿ ನೀವು ವಾಸ ಮಾಡಿದ್ದು ಯಾರಿಗಾಗಿ? ದೇವರ ಸೇವೆಗಾಗಿ, ದೇವರ ಧ್ಯಾನಕ್ಕಾಗಿ. ಅವನು ಅಷ್ಟು ಕಾಳಜಿ ಮಾಡೋದಿಲ್ವ ನಿಮ್ಮ ಬಗ್ಗೆ? ಕಿಮ ವಧೂತ ಸುಹೃನ್ನ ಕೃಷ್ಣ, ರಕ್ಷಣೆಗಾಗಿ ನಿಲ್ತಾನೆ. ಪ್ರಹ್ಲಾದರಾಜರನ್ನು ರಕ್ಷಣೆ ಮಾಡಲಿಲ್ವಾ? ಧ್ರುವರಾಜರನ್ನು ರಕ್ಷಣೆ ಮಾಡಲಿಲ್ವಾ? ಎಷ್ಟು ಭೂತ ಪ್ರೇತ ಪಿಶಾಚಗಳ ರೂಪದಲ್ಲಿ ನಾನಾ ವಿಧವಾದ ಹಿಂಸ್ರ ಪಶುಗಳು ಎಲ್ಲವೂ ಪೀಡೆ ಕೊಡುವುದಕ್ಕೆ ಬಂದಾಗಲೂ ಏನೇ ಬಂದರೂ ತೊಂದರೆಯಾಗದಂತೆ ಅವರನ್ನು ರಕ್ಷಣೆ ಮಾಡಿದ್ನೋ ಇಲ್ವೋ ಭಗವಂತ? ಕಿಮ ಅವಧೂತ ಸುಹೃನ್ನ ಕೃಷ್ಣ, ಇಷ್ಟಿದ್ದರೂ ಕಸ್ಮಾತ್ ಭಜಂತಿ ಕವಯೋಧನ ದುರ್ಮದಾಂಧಾನ್. ಒಬ್ಬ ಭಾಗವತವನ್ನು ಅಧ್ಯಯನ ಮಾಡಿ ರಾಜರ ಹತ್ರ ಹೋದ. ರಾಜರೇ, ಭಾಗವತವನ್ನು ಅಧ್ಯಯನ ಮಾಡಿಕೊಂಡು ಬಂದಿದ್ದೇನೆ, ಬಹಳ ಕಷ್ಟ ಇದೆ, ಏನಾದರೂ ಸ್ವಲ್ಪ ಉಪಜೀವನಕ್ಕೆ ವ್ಯವಸ್ಥೆ ಮಾಡಿಕೊಡಿ ಅಂತ. ಅವನಂದ, ಅಷ್ಟೇನು ಸರಿಯಾಗಿ ಆಗಿಲ್ಲ, ಇನ್ನೊಮ್ಮೆ ಓದ್ಕೊಂಡು ಬನ್ನಿ ಅಂತ. ಹಾಗಾದರೆ ಬರೀ ಓದಿದರೆ ಸಾಲದು ಕಾಣುತ್ತೆ ಅಂತ ಕಂಠಪಾಠ ಮಾಡಿಕೊಂಡು ಹೋದ. 18,000 ಶ್ಲೋಕ. ಮತ್ತು ರಾಜರು ಮನೆಗೆ ಕಳಿಸಿದರು. ಸರಿ, ಹಾಗಾದರೆ ಟೀಕಾ ಟಿಪ್ಪಣಿಗಳನ್ನೆಲ್ಲ ಓದಿಕೊಂಡು ಬಂದ ಪಾಪ. ಮತ್ತೂ ತಿರುಗಿ ಕಳಿಸಿದರು. ಇನ್ನೇನು ಮಾಡ್ತಾನೆ ನೋಡೋಣ ಅಂತ ರಾಜರು ಕಾಯ್ತಾ ಇದ್ದರು. ಆ ಮಹಾರಾಯ ಮತ್ತು ಬರಲೇ ಇಲ್ಲ. ಯಾಕೆ ಅಂತ ಆಮೇಲೆ ರಾಜನೇ ಅವನ ಮನೆಗೆ ಬಂದ. ಇದಾಗಬೇಕು ನಿಜವಾಗಿ, ನಾವು ರಾಜರ ಮನೆಗೆ ಹೋಗಬಾರ್ದು, ರಾಜರು ನಮ್ಮನ್ನು ಹುಡ್ಕೊಂಡು ಬರಬೇಕು. ಯಾಕಪ್ಪ ನೀನು 3 ಬಂದು ಆಮೇಲೆ ಬರಲೇ ಇಲ್ಲ ಅಂತ. ಅವನಂದ, ನಾನು ಈ ಶ್ಲೋಕ ನೋಡಿದೆ, 3 ಓದುವಾಗಲೂ ಇದರ ಕಡೆಗೆ ನನಗೆ ಗಮನ ಹೋಗಿರಲಿಲ್ಲ. ಕಸ್ಮಾತ್ ಭಜಂತಿ ಕವಯೋಧನ ದುರ್ಮದಾಂಧಾನ್, ಐಶ್ವರ್ಯದಿಂದ ಮತ್ತರಾದಂತಹ ರಾಜರನ್ನು ಯಾಕೆ ಆಶ್ರಯಿಸಬೇಕು? ದೇವರಿದ್ದಾನಲ್ಲ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೆ. ಕ್ಷೋಣೀಕೋಣ ಶತಾಂಶ ಪಾಲನ ಕಲಾ ದುರ್ವ ಗರ್ವಾನಲಕ್ಷುಭ್ಯ ಕ್ಷುದ್ರ ನರೇಂದ್ರ ಚಾಟು ರಚನಾ ಧನ್ಯಾನ್ನ ಮನ್ಯಾಮಹೇ ದೇವಂ ಸೇವಿತುಮೇವ ನಿಶ್ಚಿನುಮಹೇ ಯೋಸೌ ದಯಾಲುಪ್ಪರ ಧಾನ ಮುಷ್ಟಿ ಮುಚೆ ಕುಚೇಲ ಮುನಯೇ ದತ್ತೇ ಸ್ಮ ವಿತ್ತೇಶತಾಂ. ಇಂತಹ ದೊಡ್ಡದಾದ ಭೂಮಂಡಲದ ಯಾವುದೋ ಮೂಲೆಯಲ್ಲಿರುವಂತಹ ಒಂದು ದೇಶದ ತಾತ್ಕಾಲಿಕವಾಗಿ ರಾಜ ಅಂತನಿಸಿಕೊಂಡು ಗರ್ವದಿಂದ ಅಹಂಕಾರದಿಂದ ಮೆರೆಯುವ
ನಿಮ್ಮಂಥವರ ಸ್ತೋತ್ರವನ್ನು ಮಾಡಿ ಹೊಟ್ಟೆ ತುಂಬಿಕೊಳ್ಳುವುದರೊಳಗೆ ಏನು ಅರ್ಥ ಇದೆ? ಇಡೀ ವಿಶ್ವಕ್ಕೆ ಅನಾದಿ ಅನಂತ ಕಾಲದವರೆಗೆ ಒಡೆಯನಾಗಿ ಯಾವುದೇ ಅಹಂಕಾರ ಗೌರವಗಳಿಲ್ಲ ಗರ್ವಗಳಿಲ್ಲದೆ ಬಂದಂತಹ ಕುಚೇಲನ ಪಾದವನ್ನು ತೊಳೆದು ತನ್ನ ಸಿಂಹಾಸನದ ಮೇಲೆ ಕೂಡಿಸಿಕೊಂಡು ಅವನು ಬೇಡಿದ್ದಲ್ಲ, ಅವನು ಬೇಡದೇ ಇದ್ದದ್ದನ್ನೆಲ್ಲ ಅವನು ಕುಳಿತಲ್ಲಿಯೇ ಕೊಟ್ಟಂತಹ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮ. ನಮ್ಮ ರಕ್ಷಣೆಗಿರುವಾಗ ನಿಮ್ಮ ಮುಖ ನೋಡೋದಿಲ್ಲ, ನಾನು ಹೋಗೋ ಆಚೆ ಅಂತ ಬಂದ ರಾಜನನ್ನು ಬೈದು ಕಳಿಸ್ತಾನೆ. ಇಷ್ಟು ದಿನ ರಾಜನ ಸ್ತೋತ್ರ ಮಾಡಿ ಬಾಗಿಲಿನಲ್ಲಿ ನಿಂತ ವ್ಯಕ್ತಿ ಕಸ್ಮಾತ್ ಭಜಂತಿ ಕವಯೋಧನ ದುರ್ಮದಾಂಧಾನ್ ಆ ರೀತಿ ಇರಬೇಕು. ಇದನ್ನು ರಾಜರ ಎದುರಿಗೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಪರೀಕ್ಷಿತನಿಗೆ ಯಾವ ಸಂಕೋಚ ಇಲ್ಲದೆ, ಜ್ಞಾನಿಗಳಿಗೆ ಯಾವ ಸಂಕೋಚ ಇರೋದಿಲ್ಲ. ಈ ರೀತಿ ಭೋಗಗಳ ಸಾಧನಗಳ ಸಂಪಾದನೆಯಲ್ಲಿ ತನ್ನ ಜೀವನದ ಬಹುಭಾಗವನ್ನು ವ್ಯರ್ಥ ಮಾಡದೆ ಅವಶ್ಯಕ ಇದ್ದಷ್ಟು ಮಾತ್ರ ಭೋಗವನ್ನು ಮಾಡ್ತಾ ಶರೀರಯಾತ್ರ ನಿರ್ವಹಣೆ ಮಾಡ್ತಾ ಧ್ಯಾನದಲ್ಲಿ ತೊಡಗಬೇಕು. ಭಗವಂತನ ಧ್ಯಾನ ಮಾಡುವಾಗ, ಸೇವೆ ಮಾಡುವಾಗ, ಯಜ್ಞಯಾಗಾದಿಗಳನ್ನು ಮಾಡುವಾಗ ನಿಶ್ಚಯ ಇರಬೇಕು. ತಂ ನಿರ್ವೃತೋ ನಿಯತಾರ್ಥೋ ಭಜೇತ ಸಂಸಾರ ಹೇತು ಪರಮಶ್ಚ ಯತ್ರ. ನಿಶ್ಚಿತವಾಗಿಯೂ ನಾನು ಮಾಡಿದ ಕರ್ಮಕ್ಕೆ ದೇವರು ಫಲ ಕೊಡ್ತಾನೆ, ಕೈ ಬಿಡೋದಿಲ್ಲ ನನ್ನನ್ನು. ರಕ್ಷತೀತ್ಯೇವ ವಿಶ್ವಾಸ ತದೀಯೋಹಮಿತಿ ಸ್ಮೃತಿ ಶರಣಾಗತಿರೇ ಶಾಸ್ಯ. ಆ ರೀತಿಯ ವಿಶ್ವಾಸದಿಂದ ಭಜನೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ. ಸ್ಥೂಲ ರೂಪದ ಚಿಂತನೆ ಮಾಡಬೇಕು. ಕೆಲವರು ಹೃದಯದಲ್ಲಿ ಭಗವಂತನ ಚಿಂತನವನ್ನು ಮಾಡುತ್ತಾರೆ. ಒಂದೇ ಸಲ ಭಗವಂತನ ಪೂರ್ಣ ರೂಪದ ಧ್ಯಾನ ಮಾಡಲಿಕ್ಕಾಗದೇ ಇದ್ದರೆ ಒಂದೊಂದೇ ಅವಯವಗಳ ಧ್ಯಾನ ಮಾಡ್ತಾ ರೂಢಿ ಮಾಡಿಕೊಳ್ಳಬೇಕು. ಮೊದಲಿಗೆ ಬರೀ ಪಾದಗಳನ್ನು ಧ್ಯಾನ ಮಾಡಬೇಕು. ಧ್ವಜ, ವಜ್ರ, ಅಂಕುಶ, ಪದ್ಮಗಳ ಚಿಹ್ನದಿಂದ ಕೂಡಿದ ದೇವರ ಪಾದಗಳು, ಆಮೇಲೆ ಪ್ರಪದ ಪಾದದ ಮೇಲ್ಭಾಗ, ಆಮೇಲೆ ಗಂಟುಗಳು, ಮೊಳಕಾಲು, ಮಂಡಿ, ತೊಡೆ, ಹೀಗೆ ಟೊಂಕ, ಆಮೇಲೆ ಉದರ, ವಕ್ಷಸ್ಥಲ, ಕಂಠ, ಮುಖ, ಶಿರಸ್, ಒಂದೊಂದು ಏಕೈಕ ಶೃಂಗಾನಿಧಿಯಾ ವಿಭಾವಯೇತ್ ಪದಾದಿಯಾವದ್ಧಸಿತಂಗದಾಭೃತ ಜಿತಂ ಜಿತಂ ಸ್ಥಾನಮಪುಹ್ಯ ಧಾರಯೇತ್ ಪರಂಪರಂ ಶುದ್ಧ್ಯತಿ ಧಿರ್ಯಥಾ ಯಥಾ. ಒಂದೊಂದೇ ಅವಯವಗಳ ಧ್ಯಾನ ಮಾಡ್ತಾ ಅಷ್ಟು ರೂಢಿಯಾದ ಮೇಲೆ ಮತ್ತೆ ಮೇಲಿನ ಅವಯವವನ್ನು ಧ್ಯಾನ ಮಾಡ್ತಾ ಹೋಗಬೇಕಂತೆ. ಆ ಅವಯವಗಳ ಗುಣ, ಅದರ ಕ್ರಿಯೆ, ಅದರಿಂದ ದೇವರು ಮಾಡಿದ ಅನೇಕ ಲೀಲೆಗಳು, ಅದರ ಸಾಮರ್ಥ್ಯ, ಅದರ ಸೌಂದರ್ಯ, ಇವುಗಳನ್ನು ಚಿಂತನೆ ಮಾಡ್ತಾ ಮಾಡ್ತಾ ಹೃದಯದಲ್ಲಿ ಆ ಭಗವಂತನನ್ನು ಭಕ್ತಿಯಿಂದ ವಶ ಮಾಡಿಕೊಳ್ಳಬೇಕು ಎಂಬುದಾಗಿ ತಿಳಿಸ್ತಾರೆ. ಇಂತಹ ಭಗವಂತನನ್ನು ಧ್ಯಾನ ಮಾಡಿ, ಉಪಾಸನೆ ಮಾಡಿ, ಅಪರೋಕ್ಷ ಜ್ಞಾನವನ್ನು ಪಡೆದುಕೊಂಡಂತಹ ವ್ಯಕ್ತಿ ಪರಮಾತ್ಮನ ಅನುಗ್ರಹದಿಂದ ಈ ದೇಹದಿಂದ ಉತ್ಕ್ರಾಂತನಾಗಿ ಅವನವನ ಯೋಗ್ಯತೆಗೆ ತಕ್ಕಂತೆ ಬೇರೆ ಬೇರೆ ಗತಿಗಳನ್ನು ಅವನು ಹೊಂದುತ್ತಾನೆ ಅಂತ ಹೇಳ್ತಾರೆ. ಯೋಗೇಶ್ವರಾಣಾಂ ಗತಿ ಮಾಮನಂತಿ ಬಹಿಸ್ತ್ರಿಲೋಕ್ಯಾ ಪವನಂತರಾತ್ಮ ನ ಕರ್ಮಭಿಸ್ತಾಂ ಗತಿಮಾಪ್ನುವಂತಿ ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಕೇವಲ ಕಾಮ್ಯಕರ್ಮಗಳನ್ನು ಮಾಡಿದರೆ ಸ್ವರ್ಗ ಬೇಕು, ಅದು ಬೇಕು, ಇದು ಬೇಕು ಅಂತ ಬೇಕು ಬೇಕು ಅಂತ ಬಯಕೆಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಕರ್ಮಗಳನ್ನು ಮಾಡಿದ್ದರೆ ಈ ಉಸ್ತ್ರೀನ್ ಕರ್ಮಣಾಲೋಕಾನ್ ಇಷ್ಟರಲ್ಲೇರೇ ಇರ್ತಾನೆ, ಭೂಮಿಯಲ್ಲಿರ್ತಾನೆ, ಅಂತರಿಕ್ಷ, ಸ್ವರ್ಗಕ್ಕೆ ಹೋಗ್ತಾನೆ. ಕ್ಷೀಣೇ ಪುಣ್ಯೇ ಮರ್ತ್ಯ ಲೋಕಂ ಇಶಂತಿ, ಮತ್ತೆ ಭೂಮಿಗೆ ಬಂದ, ಮತ್ತೆ ಅದೇ ಹಣೆ ಬರಹ ತಿರುಗುತ್ತಾ ಇರ್ತಾನೆ. ಈ ಮೂರು ಲೋಕಗಳನ್ನು ದಾಟಿ ಆಚೆಗೆ ಹೋಗಬೇಕು ಅಂತಾದರೆ ನಿಷ್ಕಾಮವಾದ ಕರ್ಮಗಳನ್ನು ಮಾಡಬೇಕು, ಅದರಿಂದ ಅಪರೋಕ್ಷ ಜ್ಞಾನವನ್ನು ಪಡೆಯಬೇಕು. ಜ್ಞಾನದಿಂದ ಮಾತ್ರ ಮೇಲಿನ ಲೋಕಗಳನ್ನು ಹೊಂದುವುದಕ್ಕೆ ಸಾಧ್ಯ. ಅದು ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ, ವೈಕುಂಠ. ಈ ಲೋಕಗಳನ್ನು ಹೊಂದಬೇಕು ಅಂದರೆ ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಅದರಲ್ಲಿಯೂ ತಾರತಮ್ಯಕ್ಕೆ ತಕ್ಕಂತೆ ಹೋಗ್ತಾನೆ ಭಗವಂತನ ಸಾಕ್ಷಾತ್ ಧ್ಯಾನವನ್ನು ನಿರಂತರವಾಗಿ ಮಾಡಿದರೂ ಕೂಡ ಆ ವ್ಯಕ್ತಿಯ ಯೋಗ್ಯತೆ, ಅವನ ಸಾಧನೆ, ಅದಕ್ಕೆ ತಕ್ಕಷ್ಟು ದೇವರು ಅವನಿಗೆ ತನ್ನ ದರ್ಶನವನ್ನು ಕೊಡ್ತಾನೆ. ಕೆಲವರಿಗೆ ಒಂದೇ ಕ್ಷಣ ಅ ಒಂದು ಅಕ್ಷರವನ್ನು, ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚಾರಣೆ ಮಾಡುವುದಕ್ಕೆ ಎಷ್ಟು ಕಾಲ ಬೇಕೋ
ಅಷ್ಟೇ ಕಾಲ ದೇವರ ದರ್ಶನ ಅವನಿಗೆ. ಮುಗಿದೋಯ್ತು. ಇನ್ನು ಕೆಲವರಿಗೆ ಬರೀ ಅ ಅನ್ನುವುದನ್ನು ಉಚ್ಚಾರಣೆ ಮಾಡುವುದಕ್ಕೆ ಎಷ್ಟು ಕಾಲ ಬೇಕೋ, ಇದರೊಳಗೆ ನಾಲ್ಕು ಭಾಗ ಮಾಡಿದರೆ ಎಷ್ಟೋ, ಒಂದು ನಾಲ್ಕಾಂಶ ಅಷ್ಟೇ ಹೊತ್ತು ದೇವರ ದರ್ಶನ ಆಯ್ತು. ತಿಳ್ಕೊಳ್ಳಿ ಎಷ್ಟು ಕಷ್ಟ ಇದೆ ದೇವರ ದರ್ಶನ, ಎಷ್ಟು ಕಠಿಣವಾದದ್ದು. ಎಷ್ಟೋ ಜನ್ಮಗಳ ಸಾಧನೆಯಾದ ಮೇಲೆ ಭಗವಂತ ನಮಗೆ ದರ್ಶನ ಕೊಡುವಾಗ ಒಂದು ಕ್ಷಣದೊಳಗಿನ ನಾಲ್ಕು ಭಾಗ ಮಾಡಿದರೆ ಒಂದು ನಾಲ್ಕಾಂಶ ಭಾಗದಷ್ಟು ಮಾತ್ರ ದರ್ಶನ. ಅದಕ್ಕೆ ಪಾದಯೋಗ ಅಂತಾರೆ. ಅಂಥವರು ಮಹರ್ಲೋಕಕ್ಕೆ ಹೋಗ್ತಾರೆ. ಯೋಗ ಒಂದು ಕ್ಷಣದವರೆಗೆ ಭಗವಂತನ ದರ್ಶನ ಮಾಡಿಕೊಳ್ಳುವ ಯೋಗ್ಯತೆ ಪಡೆದವರು ಯೋಗಿಗಳು, ಅವರು ಜನಲೋಕಕ್ಕೆ ಹೋಗ್ತಾರೆ. ಆರು ಮಾತ್ರಗಳು ಅ ಇಷ್ಟು ಹೇಳುವುದಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲದವರೆಗೆ ಭಗವಂತನ ದರ್ಶನ ಮಾಡಿಕೊಳ್ಳುವವರಿಗೆ ಅವರಿಗೆ ತಪಸ್ವಿಗಳು ಅಂತಾರೆ. ಅವರು ತಪೋಲೋಕಕ್ಕೆ ಹೋಗ್ತಾರೆ. ಒಂದು ಮುಹೂರ್ತ 48 ನಿಮಿಷಗಳವರೆಗೆ ನಿರಂತರವಾಗಿ ಭಗವಂತನ ದರ್ಶನವನ್ನು ಮಾಡಿಕೊಂಡರೆ ಅವರಿಗೆ ಜ್ಞಾನಿಗಳು ಅಂತಾರೆ. ಅವರು ಸತ್ಯಲೋಕಕ್ಕೆ ಹೋಗ್ತಾರೆ. ಒಂದು ಮುಹೂರ್ತಕ್ಕಿಂತಲೂ ಮಿಗಿಲಾಗಿ ಭಗವಂತನ ದರ್ಶನವನ್ನು ಮಾಡಿಕೊಂಡರೆ ಅವರು ಮಹಾಜ್ಞಾನಿಗಳು, ಅವರು ವೈಕುಂಠಕ್ಕೆ ಹೋಗ್ತಾರೆ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಇದನ್ನು ವ್ಯಾಖ್ಯಾನ ಮಾಡಿ ನಮಗೆ ತಿಳಿಸಿಕೊಡ್ತಾರೆ. ಇಲ್ಲದೇ ಇದ್ರೆ ಭಾಗವತದಿಂದ ಏನು ಅರ್ಥ ಆಗೋದಿಲ್ಲ. ವಿದ್ಯಾ ತಪೋ ಯೋಗ ಸಮಾಧಿ ಭಾಜಾಂ. ಶ್ರೀಮದ್ ಆಚಾರ್ಯರ ವ್ಯಾಖ್ಯಾನ ಇಲ್ಲದೆ ನಾವು ಈ ಶ್ಲೋಕಗಳಿಗೆ ಅರ್ಥ ಮಾಡೋದಾದರೆ ಶ್ಲೋಕಗಳ ಸಮಾಧಿಯಾಗಿ ಹೋಗ್ತದೆ. ದೇವರ ಸಮಾಧಿ, ದೇವರ ಧ್ಯಾನ ನಮಗೆ ಬರೋದಲ್ಲ, ಏನೋ ಅಪಾರ್ಥ ಮಾಡಿಕೊಳ್ತೇವೆ. ಈ ರೀತಿ ಆ ಭಗವಂತನ ಪ್ರಾಪ್ತಿ ಅಷ್ಟು ಕಠಿಣವಾದದ್ದು. ಯಾರು ಭಗವಂತನನ್ನು ಸರ್ವತ್ರ ವ್ಯಾಪ್ತನಾಗಿ ಚಿಂತನೆ ಮಾಡಿ ಹಾಗೇ ದರ್ಶನ ಮಾಡಿಕೊಳ್ತಾರೆ ಅವರು ನೇರವಾಗಿ ಭಗವಂತನನ್ನು ಸೇರುತ್ತಾರೆ. ಇನ್ನುಳಿದವರು ಸತ್ಯಲೋಕಕ್ಕೆ ಹೋಗಿ ಹೃದಯದಲ್ಲಿ ಪ್ರತೀಕಗಳಲ್ಲಿ ಮಾತ್ರ ಭಗವಂತನನ್ನು ಚಿಂತನೆ ಮಾಡಿ ಅಪರೋಕ್ಷ ಮಾಡಿಕೊಂಡವರು ಸತ್ಯಲೋಕಕ್ಕೆ ಹೋಗ್ತಾರೆ. ಎದುರಿಗೆ ಕುಳಿತವ ಪರೀಕ್ಷಿತ್, ಅವನು ಅಪ್ರತೀಕಾಲಂಬನ. ಎಲ್ಲ ಕಡೆಗೆ ವ್ಯಾಪ್ತನಾದ ಭಗವಂತನ ಚಿಂತನೆ ಮಾಡುವ ಏನೋ ಅನೇಕ ದೇವತೆಗಳು, ಋಷಿಗಳು, ಚಕ್ರವರ್ತಿಗಳಿದ್ದಾರೆ. ಆ ಚಕ್ರವರ್ತಿಗಳ ಗುಂಪಿಗೆ ಸೇರಿದವ ಪರೀಕ್ಷಿತ್ ಕೂಡ. ಅವನ ಮುಂದೆ ಈ ಮಾತು ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಅವನು ಯಾವ ಸಾಲಿಗೆ ಸೇರಿದವ ಅಂದರೆ ನೇರವಾಗಿ ವೈಕುಂಠಕ್ಕೆ ಹೋಗುವವ. ಎಂತಹ ಮಹಾಯೋಗ್ಯತೆ ಇದ್ದವ. ಅವನು ದೇವತೆಯಲ್ಲ, ಋಷಿ ಅಲ್ಲ, ಚಕ್ರವರ್ತಿ. ಚಕ್ರವರ್ತಿಯಾಗಿದ್ದರೂ ಕೂಡ ಆ ಭಗವಂತನನ್ನು ಎಲ್ಲ ಕಡೆಗೆ ಕಾಣುವಂತಹ ಯೋಗ್ಯತೆಯನ್ನು ಪಡೆದದ್ದಕ್ಕೆ ಭೇಜೆ ಖಗೇಂದ್ರ ಧ್ವಜ ಪಾದ ಮೂಲಂ. ಅವನು ಈ ಭಾಗವತದ ಶ್ರವಣವಾದ ಮೇಲೆ ದೇಹದಿಂದ ಉತ್ಕ್ರಾಂತವಾಗಿ ಹೊರಟ ಅಂದರೆ ನೇರ ಭಗವಂತನ ಪಾದದ ಸ್ಥಾನದಲ್ಲಿ ದೇವರ ದರ್ಶನ ಮಾಡುತ್ತಾ ದೇವರ ಅನುಗ್ರಹಕ್ಕೆ ಪಾತ್ರನಾಗಿ ದೇವರ ಸಮೀಪದಲ್ಲಿರುವ ಸೌಭಾಗ್ಯವನ್ನು ಪಡೆದಿದ್ದಾನೆ ಪರೀಕ್ಷಿತ. ಅವನ ಎದುರಿನಲ್ಲಿಯೇ ಈ ಮಾತನ್ನು ತಿಳಿಸ್ತಾ ಇದ್ದಾರೆ. ಇಂತಹ ಶ್ರೇಷ್ಠವಾದ ಸದ್ಗತಿಯನ್ನು ನೀಡುವುದಕ್ಕೆ ಸಾಧನವಾಗತ್ತೆ ಈ ಶ್ರವಣ, ಮನನ, ನಿಧಿಧ್ಯಾಸನಗಳು. ಅವುಗಳನ್ನು ನಿರಂತರವಾಗಿ ಮಾಡಬೇಕು. ನಹ್ಯತೋನ್ಯ ಶಿವಃ ಪಂಥಾಃ ವಿಶ್ರುತಃ ಸಂಸೃತಾವಿಹ ವಾಸುದೇವೋ ವಾಸುದೇವೇ ಭಗವತಿ ಭಕ್ತಿ ಯೋಗೋ ಯತೋ ಭವೇತ್. ಶ್ರೀಮದ್ ಭಾಗವತವೇ ಅತ್ಯಂತ ಶ್ರೇಷ್ಠವಾದಂತಹ ಉಪಾಯ ಇದಕ್ಕೆ. ಇದಕ್ಕಿಂತಲೂ ಮಿಗಿಲಾದದ್ದು ಇನ್ನೊಂದಿಲ್ಲ. ಸಾಮಾನ್ಯರಿಗೆ ಮಹಾಭಾರತ ಇದೆ, ಇದಕ್ಕಿಂತ ಉತ್ತಮವಾದದ್ದು. ಸಾಮಾನ್ಯರಿಗೂ ಎಲ್ಲಿ ಭಗವಂತನ ಮಹಿಮೆ ಅರ್ಥವಾಗುವುದಕ್ಕೆ ಸಾಧ್ಯವಿದೆಯೋ ಅಂತಹ ಉಪಾಯ ಅಂದರೆ ಅದು ಶ್ರೀಮದ್ ಭಾಗವತವೇ. ಇದರ ಶ್ರವಣವನ್ನೇ ಮಾಡಬೇಕು ಎಂಬುದಾಗಿ ತಿಳಿಸ್ತಾರೆ. ಇದಾದ ಮೇಲೆ ಇನ್ನನೇಕ ರೀತಿಯ ಜಗತ್ತಿನ ಪ್ರವೃತ್ತಿಗಳನ್ನು ನೀನೆಲ್ಲ ನೋಡ್ತೀಯಪ್ಪ ಪರೀಕ್ಷಿತ. ಕೆಲವರು ಬೇರೆ ಬೇರೆ ದೇವತೆಗಳ ಉಪಾಸನೆಯನ್ನು ಮಾಡುತ್ತಾರೆ, ಬೇರೆ ಬೇರೆ ಅಪೇಕ್ಷೆಗಳನ್ನು ಇಟ್ಟುಕೊಂಡಿರ್ತಾರೆ. ಇಂದ್ರಿಯಗಳು ಚೆನ್ನಾಗಿರಬೇಕು, ಇಂದ್ರನನ್ನು ಉಪಾಸನೆ ಮಾಡುತ್ತಾರೆ.
ಬ್ರಹ್ಮವರ್ಚಸ್ಸು ಬೇಕು, ಬ್ರಹ್ಮದೇವರನ್ನು, ಪ್ರಜೆಗಳಾಗಬೇಕು, ಪ್ರಜಾಪತಿಯನ್ನು, ಸಂಪತ್ತು ಬೇಕು, ಲಕ್ಷ್ಮೀದೇವಿಯನ್ನು ಉಪಾಸನೆ ಮಾಡ್ತಾರೆ, ತೇಜಸ್ಸು ಬೇಕು, ಅಗ್ನಿಯನ್ನು ಉಪಾಸನೆ ಮಾಡ್ತಾರೆ. ಹೀಗೆ ಏನೇನೋ ಅಪೇಕ್ಷೆಗಳನ್ನು ಇಟ್ಟುಕೊಂಡು ಬೇರೆ ಬೇರೆ ದೇವತೆಗಳನ್ನು ಭಜಿಸಿ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡಿಕೊಳ್ಳುವವರಿದ್ದಾರೆ. ಆದರೆ ಮುಖ್ಯವಾದ ಶುದ್ಧ ಭಾಗವತ ಧರ್ಮ ಯಾವುದು ಗೊತ್ತಾ? ಅಕಾಮ ಸರ್ವಕಾಮೋ ಮಾ ಮೋಕ್ಷಕಾಮ ಉದಾರಧೀಹಿ ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ದೇವರ ಅಕಾಮ ಅಂದರೆ ಏನೂ ಕಾಮ ಇಲ್ಲ ಅಂತ ಅರ್ಥ ಅಲ್ಲ. ಅಕಾಮ ಭಗವಂತನ ಅನುಗ್ರಹ ಬೇಕು, ಭಗವಂತನನ್ನೇ ಭಜಿಸಿ, ಅದು ಬಿಟ್ಟು ಇನ್ನೇನೇನೇ ಕಾಮಗಳು ಬೇಕು, ಸರ್ವಕಾಮ ಯಾವುದೇ ಅಪೇಕ್ಷೆಗಳಿರಲಿ ದೇವರನ್ನು ಭಜಿಸಿ, ಮೋಕ್ಷ ಬೇಕು ದೇವರನ್ನೇ ಭಜಿಸಿ. ನೀವು ಯಾವುದೇ ದೇವತೆಗಳಿಗೆ ಶರಣು ಹೋದರೂ ಆ ದೇವತೆಗಳು ಮತ್ತೆ ಬಂದು ಭಗವಂತನಿಗೆ ಶರಣು ಹೋಗಿ ಅವನ ಅನುಗ್ರಹದಿಂದಲೇ ನಮಗೆ ಕೊಡಬೇಕು. ಹೀಗಾಗಿ ಸರ್ವೋತ್ತಮತ್ವೇನ ಭಗವಂತನನ್ನೇ ನೀವು ಭಜಿಸಬೇಕು. ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿಮಾರಕಃ ಸರ್ವೋತ್ಕೃಷ್ಟ ಅಯಮೇ ವೈಕಃ ತದೀಯೋಹಂ ಸಮೀಪತಿ. ದಿನ ದಿನಕ್ಕೆ ಈ ಶ್ರದ್ಧೆ ಜನರಲ್ಲಿ ಕಡಿಮೆಯಾಗ್ತಾ ಇದೆ. ಹೇಳಿದ್ದನ್ನೇ ಹೇಳಿದರೆ ಬೇಸರ ಮಾಡಿಕೊಳ್ಳುವುದು ಉಂಟು. ಅವರು ಬೇಸರ ಮಾಡಿಕೊಳ್ಳುವುದನ್ನು ನೋಡಿ ಹೊಸದೇನಾದರೂ ಹೇಳಬೇಕಾಗತ್ತೆ. ಆದರೆ ಹೊಸದು ಹೇಳಿದ ಮಾತ್ರಕ್ಕೆ ಗುರಿಯನ್ನು ತಲುಪಲಿಕ್ಕಾಗೋದಿಲ್ಲ. ತಿರುಪತಿಗೆ ಹೋಗಬೇಕು, ಹೇಗೆ ಹೋಗಬೇಕು ಅದಕ್ಕೊಂದು ದಾರಿ ಇದೆ, ಆ ದಾರಿಯನ್ನು ತೋರಿಸ್ಬೋದು. ನೀವು ಎಷ್ಟು ಸಲ ಕೇಳಿದರೂ ಅದೇ ದಾರಿಯನ್ನೇ ತೋರಿಸ್ಬೇಕು. ಮತ್ತೆ ಮತ್ತೆ ನೀವು ಅದನ್ನೇ ಹೇಳ್ತಿರಲ್ಲ ಅಂತ ಮತ್ತೆ ಇನ್ಯಾವುದೋ ದಾರಿ ತೋರಿಸಿದ್ರೆ ಅದು ಬೇರೆ ಊರಿಗೆ ಹೋಗುತ್ತೆ. ನಮ್ಮ ಕಷ್ಟಗಳ ಪರಿಹಾರಕ್ಕೆ, ನಮ್ಮ ಇಷ್ಟಾರ್ಥಗಳ ಪ್ರಾಪ್ತಿಗೆ ಇರುವುದು ಒಂದೇ ಒಂದು ದಾರಿ. ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟ ಅಯಮೇ ವೈಕಃ ತದೀಯೋಹಂ ಸಮೀಪತಿ. ನಾರಾಯಣನನ್ನೇ ಸರ್ವೋತ್ತಮ, ಅವನೇ ಸರ್ವೇಷ್ಠಪ್ರದ, ಸರ್ವಾರಿಷ್ಟ ನಿವಾರಕ ಅಂತ ಉಪಾಸನೆ ಮಾಡೋದು ಬಿಟ್ಟರೆ, ವಿಷ್ಣು ಸಹಸ್ರನಾಮಾದಿಗಳಿಂದ ಅವನನ್ನು ಆರಾಧಿಸುವುದು ಬಿಟ್ಟರೆ ಬೇರೆ ಇನ್ಯಾವ ದಾರಿ ಇಲ್ಲ. ಅದು ಬಿಟ್ಟು ಹೊಸ ಹೊಸ ಉಪಾಯಗಳನ್ನು ಏನಾದರೂ ಹೇಳಿದರೆ, ಬೇರೆ ಬೇರೆ ಕ್ಷುದ್ರ ದೇವತೆಗಳ ಉಪಾಸಗಳನ್ನು ಹೇಳಿದರೆ ಬಹಳ ಉತ್ಸಾಹದಿಂದ ಮಾಡ್ತಾರೆ. ಅದೇ ಕೃಷ್ಣನ, ಅದೇ ನರಸಿಂಹದೇವರು, ಅದೇ ಕೃಷ್ಣ, ಅದೇ ರಾಮದೇವರ, ಆಯಿತು ಗೊತ್ತು ಬಿಡು, ಅದೇ ಹೊಸದೇನೂ ಇಲ್ವಲ್ಲ, ಉತ್ಸಾಹವೇ ಇಲ್ಲ ಅದಕ್ಕೆ. ಆದರೆ ಭಾಗವತ ಹೇಳುತ್ತದೆ, ಶುಕಾಚಾರ್ಯರಂತಾರೆ, ಇನ್ನುಳಿದ ಯಾವ ಉಪಾಸನೆಗಳು ಕೂಡ ಪರಿಪೂರ್ಣವಾದದ್ದಲ್ಲ, ಅಪರಿಪೂರ್ಣ. ಪರಿಪೂರ್ಣವಾದ ಉಪಾಸನೆ ಈಶಾವಾಸ್ಯ ಉಪನಿಷತ್ತು ಹೇಳುತ್ತದೆ, ಮಾಗ್ರಧಃ ಕಸ್ಯ ಸ್ವಿದ್ಧನಂ. ಇನ್ಯಾರಿಂದಲೋ ಫಲಾಪೇಕ್ಷೆಯನ್ನು ಮಾಡಬೇಡ, ಯಾಕಂದರೆ ಯಾರೂ ಸ್ವತಂತ್ರರಲ್ಲ. ಈಶಾವಾಸ್ಯನಿದಂ ಸರ್ವಂ, ಎಲ್ಲವೂ ಯಾರ ಅಧೀನವೋ ಅವನಿಗೆ ಕೇಳಬೇಕೇ ಹೊರತು ಯಾವುದು ಯಾರದಲ್ಲ ಅವರಿಗೆ ಕೇಳಿ ಪ್ರಯೋಜನ ಏನು? ಪಕ್ಕದಲ್ಲಿ ಬೇಕಾದಷ್ಟು ಬೆಳ್ಳಿ ಬಂಗಾರ ಎಲ್ಲ ಇಟ್ಟಿದ್ದಾರೆ, ಯಾರದೋ ಇದೆ, ಸುಮ್ಮನೆ ಕುಳಿತಿದ್ದೇವೆ ನಾವು ಹತ್ತಿರ, ಕೊಡಿ ಅಂತ ಕೇಳಿದರೆ ಎತ್ತು ಕೊಟ್ಟು ಬಿಡ್ತೇವೆ. ನಿಜವಾಗಿ ಯಾರು ಅದರ ಸ್ವಾಮಿ ಯಜಮಾನ ಅವನು ಬಂದು ಕಸಿದುಕೊಂಡು ಹೋಗ್ತಾನಷ್ಟೇ. ಹಾಗಿದೆ, ಯಾವುದು ಯಾರದಲ್ಲ ಅವರಿಂದ ನಾವು ಪಡೆದುಕೊಳ್ತಾ ಇದ್ದರೆ ನಿಜವಾದ ಅದರ ಒಡೆಯ ಭಗವಂತ ನಮ್ಮಿಂದ ಕಿತ್ತಿಕೊಳ್ತಾನೆ ಅಷ್ಟೇ ಸುಲಭವಾಗಿ. ಹೀಗಾಗಿ ಭಗವಂತನಿಂದಲೇ ಎಲ್ಲವನ್ನೂ ಬಯಸಬೇಕು. ಏನೂ ಬೇಡಲೇಬಾರದು ದೇವರಿಗೆ, ಅವನೇ ತಿಳಿದುಕೊಡ್ತಾನೆ, ಬೇಡಿದರೆ ಎನ್ನ ಒಡೆಯನ ಬೇಡವೆ. ಆ ರೀತಿ ಶುಕಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಶೌನಕರಂತಾರೆ, ಶುಕ ಪರೀಕ್ಷಿತರ ಸಂವಾದವನ್ನು ನೀವು ಹೇಳುತ್ತಾ ಇದ್ದುದನ್ನು ಕೇಳಿದರೆ ಮನಸ್ಸಿಗೆ ಸಂತೋಷವಾಗ್ತಾ ಇದೆ, ಆದರೆ ತೃಪ್ತಿ ಆಗ್ತಾ ಇಲ್ಲ, ಇನ್ನೂ ಕೇಳಬೇಕು ಅಂತ ಅನ್ನಿಸ್ತದೆ. ನಿಮಗೂ ಸಾಕಷ್ಟು ಕೆಲಸಗಳಿರುತ್ತಲ್ಲ, ಬೇರೆ ಬೇರೆ ಕೆಲಸಗಳು, ಅದೆಲ್ಲ ಬಿಟ್ಟು ಇದನ್ನೇ ಕೇಳ್ತಾ ಕುಳಿತರೆ ಹೇಗೆ ಅಂತ ಅನುಭೇಡಿಸುತ್ತಾಚಾರ್ಯರೇ. ಇದು ಬಿಟ್ಟರೆ ನಮಗೆ ಬೇರೆ ಕೆಲಸವೇ ಇಲ್ಲ, ಬದುಕಿನ ಸಾರ್ಥಕ್ಯವೇ ಇದರೊಳಗಿದೆ. ಇದನ್ನು ಬಿಟ್ಟು ನಾವು ಇನ್ಯಾವುದಕ್ಕಾಗಿ ಬದುಕಬೇಕು? ಆಯುರ್ ಹರತಿ ವೈ ಪುಂಸಾಂ ಉದ್ಯನ್ನಸ್ತಂಚಯನ್ನಸೌ ತಸ್ಯರ್ಥೆ ಯಃ ಕ್ಷಣೋ ನೀತಃ ಉತ್ತಮ ಶ್ಲೋಕ ವಾರ್ತೆಯ. ಒಂದು ಸೂರ್ಯೋದಯವಾಯಿತು ಅಂದರೆ ನಮ್ಮ ಒಂದು ಆಯುಷ್ಯ ಹೋಯಿತು ಅಂತ ಅರ್ಥ. ಸೂರ್ಯೋದಯ, ಸೂರ್ಯಾಸ್ತಗಳು ನೋಡುವುದಕ್ಕೆ ಕೆಂಪಾಗಿರುತ್ತದೆ, ಆಕರ್ಷಕವಾಗಿರುತ್ತೆ. ಅದು ಕೆಂಪಾಗಿ ಆಕರ್ಷಕವಾಗಿರೋದಲ್ಲ, ಅದು ಡೇಂಜರ್ ಅಂತ ಅರ್ಥ. ಅಷ್ಟು ಭಯಾನಕ ಅನ್ನುವುದಕ್ಕೆ ಅದು ಕೆಂಪಾಗಿದೆ. ಬಹಳ ಸಂತೋಷದಿಂದ ನೋಡುವುದಕ್ಕೆ ಹೋಗ್ತಾರೆ ಸೂರ್ಯೋದಯ, ಸೂರ್ಯಾಸ್ತಗಳನ್ನು.
ಅದರೊಳಗೇನು ಸಂತೋಷ ಇದೆ? ನಮ್ಮ ದಿನದ ಒಂದೊಂದು ನಮ್ಮ ಜೀವನದ ಒಂದೊಂದು ಆಯುಷ್ಯವನ್ನು ಒಂದೊಂದು ದಿನದ ಆಯುಷ್ಯವನ್ನು ಕಳೆದುಕೊಳ್ತಾ ಇದ್ದೇವೆ ಅಷ್ಟೇ, ಇನ್ನೇನಲ್ಲ. ಅದು ಹರಿಸ್ಮರಣೆಯಾಗಿದೆ, ಗುರುಗಳ ಸ್ಮರಣೆಯಾಗಿದೆ, ಆ ದಿನ ಸಾರ್ಥಕ, ಇಲ್ಲ ಅಂದರೆ ಆ ದಿನ ವ್ಯರ್ಥ. ಅಂತಹ ಹರಿಸ್ಮರಣೆಯಾಗುವ ಉಪದೇಶಗಳನ್ನು ತಾವು ಮಾಡಬೇಕು. ಬಿಲೆ ಮತೋರುಕ್ರಮ ವಿಕ್ರಮಾನ್ಯೇನ ಶೃಣ್ವತಃ ಕರ್ಣ ಪುಟೇ ನರಸ್ಯ ಜಿಹ್ವಾ ಸತೀ ದಾರ್ದುರಿಕೇ ವಸೂತ ನಚೇತ್ ಪ್ರಗಾಯತ್ಯುರುಗಾಯ ಗಾಥಾಂ. ಭಗವಂತನ ಕಥೆಗಳನ್ನು ಕೇಳದ ಕಿವಿಗಳು, ಅವು ಸುಮ್ಮನೆ ಇಲಿಗಳು ಮಾಡಿದಂತಹ ಬೆಲಗಳಿರುತ್ತಲ್ಲ, ಹಾಗಿದ್ದ ಹಾಗೆ ತೂತುಗಳಷ್ಟೇ ಅವು, ಅವು ಕಿವಿಗಳೇ ಅಲ್ಲ. ಕಪ್ಪೆ ಮಾತಾಡ್ತಾ ಇರ್ತದೆ, ಯಾವಾಗಲೂ ಶಬ್ದ ಮಾಡ್ತಾ ಇರ್ತದೆ. ಭಗವಂತನ ನಾಮಗಳ ಉಚ್ಚಾರಣೆಯನ್ನು ಮಾಡದ ನಾಲಿಗೆಗಳು ಅಂದರೆ ಕಪ್ಪೆಯ ನಾಲಿಗೆ ಇದ್ದ ಹಾಗೆ ವ್ಯರ್ಥ ಅದು ಮಾತುಗಳು. ಜಿಹ್ವಾ ಸತೀ ದಾರ್ದುರಿ ಕೇವಸೂತ ನಚೇತ್ ಪ್ರಗಾಯತ್ಯುರುಗಾಯ ಗಾಥಾಂ. ಭಾರೀ ವಾಗ್ಮಿಗಳು, ಬಹಳ ಚೆನ್ನಾಗಿ ಮಾತಾಡ್ತೇವೆ, ಎಲ್ಲರನ್ನೂ ಮೋಸ ಮಾಡಲಿಕ್ಕೆ ಬರ್ತದೆ ಮಾತಿನಿಂದ ಅಂತ ನಾವು ತಿಳಿದುಕೊಂಡಿರ್ತೇವಲ್ಲ, ಅಂತಹ ನಮ್ಮ ನಾಲಿಗೆ ವ್ಯರ್ಥ. ಹರಿನಾಮ ಸಂಕೀರ್ತನೆ ಮಾಡದೇ ಇರುವ ನಾಲಿಗೆ ಇದ್ದೇನು ಪ್ರಯೋಜನ? ಹರಿಕಥಾಶ್ರವಣ ಮಾಡದೇ ಇರುವ ಕಿವಿಗಳಿದ್ದೇನು ಪ್ರಯೋಜನ? ತಲೆಯ ಮೇಲೆ ದೊಡ್ಡದಾದ ಕಿರೀಟವನ್ನು ಹಾಕಿಕೊಂಡರೂ ಕೂಡ ಯಾವ ತಲೆ ದೇವರಿಗೆ ಬಾಗಿಲ್ಲ, ಬೀಗಿ ನಿಂತಿದೆ, ಅಂತಹ ತಲೆ ಇದು. ದೊಡ್ಡ ಕಲ್ಲು ಹೊರೆಸಿದಂತೆ, ತಲೆಯ ಮೇಲೆ ಭಾರ ಅಲ್ಲ, ತಲೆಯೇ ನಮಗೊಂದು ದೊಡ್ಡ ಭಾರವಾಗಿ ನಿಂತಂತೆ. ಭಾರಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಂಗಂ ನನ ಮೀನ್ ಮುಕುಂದಂ. ತಲೆ ಕೊಟ್ಟವನೇ ದೇವರು, ತಲೆಯಲ್ಲಿ ಬುದ್ಧಿ ಇಟ್ಟವನೇ ದೇವರು, ಎಲ್ಲ ಇಂದ್ರಿಯಗಳನ್ನು ಮನಸ್ಸನ್ನು ಬ್ರೇನನ್ನು ತಲೆಯೊಳಗೆ ಜೋಡಿಸಿದವನೇ ಭಗವಂತ. ಅದಕ್ಕೆ ಶೀರ್ಷ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಶ್ರಿಯ ಶ್ರಿತಾ ಐತರೇಯ ಉಪನಿಷತ್ತು ಹೇಳುತ್ತದೆ. ಎಲ್ಲ ಇಂದ್ರಿಯಗಳು ಇದನ್ನು ಆಶ್ರಯಿಸಿಕೊಂಡಿವೆ ಅನ್ನುವುದಕ್ಕೆ ಇದನ್ನು ಶೀರ್ಷ ಅಂತ ಕರೆಯೋದು. ಅಂತಹ ಶ್ರೇಷ್ಠವಾದ ನಮ್ಮ ಬದುಕಿಗೆ ಮೂಲವಾದ ಬ್ರೇನನ್ನು ತಲೆಯಲ್ಲಿ ಇಟ್ಟ ಆ ಭಗವಂತನಿಗೆ ಇದು ನೀನು ಕೊಟ್ಟ ತಲೆ ಅಂತ ತಲೆಯನ್ನು ಅವನ ಮುಂದೆ ಬಾಗಿಸದೇ ಇದ್ದರೆ ಅಂತಹ ತಲೆ ಇದ್ದೇನು ಪ್ರಯೋಜನ? ಹೀಗಾಗಿ ಹರಿಕಥೆಯನ್ನು ನೀವು ಉಪದೇಶ ಮಾಡಬೇಕು, ಕಿವಿಯಿಂದ ನಾವು ಕೇಳಬೇಕು, ತಿಳಿದದ್ದನ್ನು ನಾವು ನಾಲ್ಕು ಜನರ ಎದುರಿಗೆ ಹೇಳಬೇಕು, ಭಗವಂತನಿಗೆ ತಲೆಬಾಗಿ ನಮಸ್ಕರಿಸಬೇಕು. ನೀವು ಹೇಳುವಂತಹ ಭಗವಂತನ ನಾನಾ ವಿಧವಾದ ಅವತಾರಗಳ ಲೀಲೆಗಳನ್ನು ಸ್ಮರಣೆ ಮಾಡ್ತಾ ಉಪದೇಶ ಮಾಡ್ತಾ ತೀರ್ಥಯಾತ್ರೆಯನ್ನು ಮಾಡಬೇಕು, ಆಗಲೇ ನಮ್ಮ ಜನ್ಮ ಸಾರ್ಥಕ. ಅದಕ್ಕಾಗಿ ಆ ಭಗವಂತನ ಮಹಿಮೆಗಳನ್ನು ಉಪದೇಶ ಮಾಡಬೇಕು ಎಂಬುದಾಗಿ ಶುಕಾಚಾರ್ಯರಿಗೆ, ಸೂತಾಚಾರ್ಯರಿಗೆ ಶೌನಕಾದಿ ಮಹರ್ಷಿಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಸೂತಾಚಾರ್ಯರು ಪರೀಕ್ಷಿದ್ರಾಜರಿಗೇನೆ ಶುಕಾಚಾರ್ಯರು ಹೇಳಿದ ಮಾತುಗಳಲ್ಲಿ ನಾನು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡುತ್ತೇನೆ. ಇದೇ ಪ್ರಶ್ನೆಯನ್ನು ಪರೀಕ್ಷಿದ್ರಾಜನು ಮಾಡಿದ್ದಾನೆ ಶುಕಾಚಾರ್ಯರಿಗೆ, ಅವರ ಮಾತಿನಲ್ಲಿಯೇ ನಾನು ಉತ್ತರವನ್ನು ಕೊಡುತ್ತೇನೆ ಎಂಬುದಾಗಿ ಪರೀಕ್ಷಿತನ ಶುಕಾಚಾರ್ಯರ ಸಂವಾದವನ್ನು ತಿಳಿಸ್ತಾ ಇದ್ದಾರೆ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತ್ಮನೆ. ಶುಕಾಚಾರ್ಯರು ಮಂಗಲಾಚರಣವನ್ನು ಮಾಡ್ತಾ ಇದ್ದಾರೆ. ಇಡೀ ಜಗತ್ತಿನ ಸೃಷ್ಟಿಸ್ಥಿತಿ ಲಯಗಳನ್ನು ಮಾಡುವುದಕ್ಕಾಗಿ ನಿತ್ಯದಲ್ಲಿಯೂ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿಗಳನ್ನು ಯಾವಾಗಲೂ ಜಾಗರೂಕವಾಗಿ ಇಟ್ಟುಕೊಂಡಂತಹ ಮಹಾನುಭಾವ ಭಗವಂತ. ಅವನಿಗೆ ಬೇಸರ ಇಲ್ಲ, ಅವನಿಗೆ ಆಲಸ್ಯ ಇಲ್ಲ, ಅಶಕ್ತಿ ಇಲ್ಲ, ಯಾವಾಗಲೂ ಉತ್ಸಾಹ, ಯಾವಾಗಲೂ ಜ್ಞಾನ ಇದೆ ಜಗತ್ತಿನ ಬಗ್ಗೆ, ಜಗತ್ತಿನ ಉದ್ಧಾರ ಮಾಡಬೇಕು ಅಂತನ್ನುವ ಇಚ್ಛೆ ಇದೆ, ಬರೀ ಇಚ್ಛೆ ಇಲ್ಲ, ಯಾವಾಗಲೂ ಕ್ರಿಯಾಶೀಲನಾಗಿದ್ದಾನೆ. ಅಂತಹ ಗೃಹೀತ ಶಕ್ತಿ ತ್ರಿತಯಾಯ ಅಂತಹ ಭಗವಂತನಿಗೆ ಅನಂತ ನಮನಗಳು. ನನ್ನೊಳಗಿದ್ದು ಆ ಭಗವಂತನೇ ನಿಂತು ನುಡಿದು ನುಡಿಸಲಿ, ಕೇಳುವ ಜನರಿಗೆಲ್ಲ ಮನಸ್ಸಿಗೆ ಹಿಡಿಸುವಂತೆ ಉಪದೇಶವನ್ನು ಮಾಡಿಸಲಿ ಎಂಬುದಾಗಿ ಶುಕಾಚಾರ್ಯರು ಪರಮಾತ್ಮನಿಗೆ ನಮನಗಳನ್ನು ಸಲ್ಲಿಸಿ ಶ್ರೀಮದ್ ಭಾಗವತವನ್ನು ಪರೀಕ್ಷಿತನಿಗೆ ಉಪದೇಶ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ.
ಶ್ರೀಕೃಷ್ಣಾರ್ಪಣಮಸ್ತು.